हेलो फ्रेंड्स, सक्कत टीवी ना रीसेंट आगे तेलुगुनल्ली रिलीज आगिरुवंता हॉरर अंड मिस्ट्री थ्रिलर कॉन्सेप्ट नल्ली बंदिरुवंता तंतिरम मूविय स्टोरियन्न नोड्ता होगोण। ಈ ಸಿನಿಮಾ ಶುರುವಾಗುತ್ತಲೇ ನಾವು ಪುರಾಣ ಕಾಲದ ಒಂದು ಸಣ್ಣ ಕಥೆಯನ್ನು ನೋಡ್ತೇವೆ. ಅದೇನೆಂದ್ರೆ, ದೇವತೆಗಳು ಮತ್ತು ರಾಕ್ಷಸರು ಕ್ಷೀರ ಸಾಗರವನ್ನ ಮಂಥನ ಮಾಡಿದಾಗ ಅಮೃತವು ಉದ್ಭವ ಆಗುತ್ತೆ. ಆ ಸಂದರ್ಭದಲ್ಲಿ ಅಮೃತದ ಕುಂಭವನ್ನ ಯಾರು ಪಡೆದುಕೊಳ್ಳಬೇಕು ಅನ್ನುವಂತ ವಿಚಾರದಲ್ಲಿ ಎರಡು ಪಕ್ಷಗಳ ನಡುವೆ ಜಗಳ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಶ್ರೀ ಮಹಾವಿಷ್ಣುವು ಮೋಹಿನಿ ಅವತಾರವನ್ನ ತಾಳಿ ಅಮೃತದ ಕಲಶ ದೇವತೆಗಳ ಪಕ್ಷಕ್ಕೆ ಸೇರುವಂತೆ ಮಾಡ್ತಾನೆ. ಆದ್ರೆ ಆ ಮೋಹಿನಿ ಅಂದಕ್ಕೆ ರಾಕ್ಷಸರು ಮಾತ್ರವೇ ಅಲ್ಲದೆ ದೇವತೆಗಳು ಕೂಡ ಪರವಶವಾಗಿ ಹೋಗ್ತಾರೆ. ಸಾಕ್ಷಾತ್ ಆ ಬ್ರಹ್ಮದೇವನೇ, ನಾನು ಇಲ್ಲಿವರೆಗೂ ಕೂಡ ಇಷ್ಟೊಂದು ಸುಂದರವಾದಂತ ಸ್ತ್ರೀಯನ್ನ ಸೃಷ್ಟಿಸಿನೇ ಇಲ್ಲ, ಹಾಗಾಗಿ ಹೇಗಾದ್ರೂ ಮಾಡಿ ಮೋಹಿನಿಗಿಂತಲೂ ಅಂದವಾದಂತ ಸೌಂದರ್ಯವತಿಯನ್ನ ಸೃಷ್ಟಿ ಮಾಡಲೇಬೇಕು ಅಂತ ಒಂದು ಸುಂದರವಾದಂತ ಹೆಣ್ಣು ಮಗುವನ್ನ ಸೃಷ್ಟಿ ಮಾಡ್ತಾನೆ. ಹಾಗೇನೆ ಬ್ರಹ್ಮನ ಮಗಳಾದಂತಹ ಅಹಲ್ಯ. ಇನ್ನು ಬ್ರಹ್ಮದೇವರು ಆ ಬಾಲಕಿಯನ್ನ ಗೌತಮ ಮಹರ್ಷಿಯ ಸುಪರ್ದಿಗೆ ಒಪ್ಪಿಸಿ ಆಕೆಯನ್ನ ಬೆಳೆಸುವಂತ ಹೇಳ್ತಾನೆ. ಹೀಗೆ ಅಹಲ್ಯ ಗೌತಮ ಮಹರ್ಷಿಯ ಆಶ್ರಮದಲ್ಲಿ ವಿದ್ಯೆ ಬುದ್ಧಿಗಳನ್ನ ಕಲಿಯುತ್ತಾ ಈ ಲೋಕದ ಅತ್ಯಂತ ಸೌಂದರ್ಯವತಿಯಾಗಿ ರೂಪುಗೊಳ್ತಾಳೆ. ಹೀಗೆ ಅಹಲ್ಯ ಯುಕ್ತ ವಯಸ್ಸಿಗೆ ಬಂದ ನಂತರ ಗೌತಮ ಮಹರ್ಷಿಯ ಬ್ರಹ್ಮದೇವರ ಹತ್ರಕ್ಕೆ ಕರ್ಕೊಂಡೋಗಿ ಈ ಅಹಲ್ಯೆಗೆ ಯೋಗ್ಯವಾದಂತ ವ್ಯಕ್ತಿಯನ್ನು ಹುಡುಕಿ ಮದುವೆ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಬ್ರಹ್ಮದೇವನು ಅಹಲ್ಯೆಗೆ ಗೌತಮನಿಗಿಂತ ಯೋಗ್ಯವಾದಂತ ವ್ಯಕ್ತಿ ಸಿಗೋದಕ್ಕೆ ಸಾಧ್ಯವಿಲ್ಲ ಅನ್ಕೊಂಡು ಅಹಲ್ಯೆಯನ್ನ ಗೌತಮ ಮಹರ್ಷಿಗೆ ಕೊಟ್ಟು ಮದುವೆಯನ್ನ ಮಾಡಿಸ್ತಾನೆ. ಆದ್ರೆ ಇಡೀ ಲೋಕದಲ್ಲಿ ಅತ್ಯಂತ ಸೌಂದರ್ಯವಾತಿಯಾದಂತಹ ಅಹಲ್ಯೆಯ ಮೇಲೆ ಇಂದ್ರ, ಅಗ್ನಿ, ವಾಯು, ವರುಣ ಸೇರಿದಂತೆ ದೇವತೆಗಳೆಲ್ಲರ ಕಣ್ಣು ಬೀಳುತ್ತೆ. ಆದ್ರೆ ಇಂದ್ರನು ಮಾತ್ರ ಅವಳನ್ನ ಹೇಗಾದ್ರೂ ಮಾಡಿ ಪಡ್ಕೊಳ್ಳೇಬೇಕು ಅಂತ ಆಕಟ ಕಿಳಿತಾನೆ. ಹೀಗಾಗಿ ಅವನು ಗೌತಮ ಮಹರ್ಷಿ ಒಂದಿನ ಸ್ನಾನಕ್ಕೆ ಹೋದಂತ ಸಮಯದಲ್ಲಿ ಇಂದ್ರನೇ ಗೌತಮ ಮಹರ್ಷಿಯಾಗಿ ಬದಲಾಗ್ತಾನೆ ಮತ್ತು ಅಹಲ್ಯ ಹತ್ರಕ್ಕೆ ಬಂದು ಅವಳನ್ನು ಮರುಳು ಮಾಡ್ತಾ ಅವಳೊಂದಿಗೆ ಶೃಂಗಾರವನ್ನ ನಡೆಸ್ತಾನೆ. ಹೀಗೆ ಇಂದ್ರ ತಾನು ಬಂದ ಕಾರ್ಯವನ್ನ ಮುಗಿಸಿಕೊಂಡು ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ಸ್ನಾನಕ್ಕೆ ಹೋಗಿದ್ದಂತ ಗೌತಮ ಮಹರ್ಷಿ ವಾಪಸ್ ಬಂದಿರ್ತಾನೆ. ಆ ಟೈಮಲ್ಲಿ ತನ್ನದೇ ರೂಪದಲ್ಲಿದ್ದಂತಹ ಇಂದ್ರನು ಹೊರಕ್ಕೆ ಹೋಗ್ತಾ ಇರೋದನ್ನ ನೋಡಿ ಗೌತಮ ಮಹರ್ಷಿಯು ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಅರಿತುಕೊಳ್ತಾನೆ ಮತ್ತು ಕೋಪದಿಂದ ಇಂದ್ರನನ್ನ ಶಪಿಸ್ತಾನೆ. ಮತ್ತು ಅದೇ ಆವೇಶದಲ್ಲಿ ಅಹಲ್ಯೆಗೂ ಕೂಡ ಶಾಪವನ್ನ ಕೊಡ್ತಾ, ನಿನಗಿರುವಂತ ಯಾವ ಸೌಂದರ್ಯದಿಂದ ನನಗೆ ಮೋಸ ಮಾಡಿದೆಯೋ ತಕ್ಷಣವೇ ನೀನು ಆ ಸೌಂದರ್ಯವನ್ನ ಕಳೆದುಕೊಂಡು ಕುರುಪಿಯಾಗಿ ಹೋಗು, ಯಾವ ಆಹಾರ ನೀರು ಕೂಡ ಇಲ್ಲದೆ ಕೇವಲ ಗಾಳಿಯನ್ನೇ ಉಸಿರಾಡ್ತಾ ಶಿಲೆಯಾಗಿ ಹೋಗುವಂತ ಶಾಪ ಕೊಡ್ತಾನೆ. ಇದರಿಂದಾಗಿ ಅಹಲ್ಯ ಶಿಲೆಯಾಗಿ ಬದಲಾಗಿ ಹೋಗಿರ್ತಾಳೆ. ಅಸಲು ನೀವು ಹೇಳ್ತಾ ಇರುವಂತ ಈ ಕತೆಗೆ, ಈ ಸಿನಿಮಾಗೆ ಏನ್ ಸಂಬಂಧ ಅಂತ ಅನ್ಕೊಳ್ತಿದ್ದೀರಾ? ನಮ್ಮ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಆದಂತಹ ಅಜಯ್ ಎನ್ನುವಂತ ವ್ಯಕ್ತಿಯ ಊರಲ್ಲೂ ಇದೇ ತರಹದ ಸ್ಟೋರಿಯೊಂದು ಘಟಿಸಿದೆ. ಸೊ ಹಾಗಾಗಿ ಆ ಕತೆ ಏನು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಸೀನ್ ಕಟ್ ಮಾಡಿದ್ರೆ ನಾವು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಆದಂತಹ ಅಜಯ್ನನ್ನು ನೋಡ್ತೇವೆ. ಆದ್ರೆ ಅಜಯ್ ಹೈದರಾಬಾದ್ ನಲ್ಲಿ ಒಂದು ಸಣ್ಣ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇರ್ತಾನೆ. ಆನಂತರ ಒಂದಿನ ಅವನ ಕಂಪನಿ 2 ದಿನ ಲೀವ್ ಅನ್ನು ಕೊಟ್ಟಿದ್ದರಿಂದ ಅಜಯ್ ತುಂಬಾ ದಿನಗಳ ನಂತರ ತನ್ನ ಊರಿಗೆ ಬರ್ತಾನೆ. ಇನ್ನು ಊರಿಗೆ ಬಂದಂತ ಅವನು ತನ್ನ ಹಳೆಯ ಫ್ರೆಂಡ್ ಗಳನ್ನ ಮೀಟ್ ಮಾಡಿ ಇವತ್ ರಾತ್ರಿ ಎಲ್ಲಿ ಸಿಟ್ಟಿಂಗ್ ಹಾಕೋಣ ಅಂತ ಪ್ಲಾನ್ ಮಾಡ್ತಾರೆ. ಮತ್ತು ಅಜಯ್ ಮತ್ತು ಅವನ 3 ಫ್ರೆಂಡ್ಸ್ ಕೂಡ ಮಾತಾಡ್ತಾ ಅಲ್ಲೊಂದು ಪ್ಲೇಸ್ ಅಲ್ಲಿ ಡ್ರಿಂಕ್ಸ್ ಪಾರ್ಟಿ ಮಾಡೋಣ ಅಂತ ಫಿಕ್ಸ್ ಆಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಅಜಯ್ ಮತ್ತು ಅವನ 3 ಫ್ರೆಂಡ್ಸ್ ಕೂಡ ಒಂದಷ್ಟು ಬಾಟಲ್ ಗಳನ್ನ ಮತ್ತು ಒಂದಷ್ಟು ಚಾಕನವನ್ನ ಕಟ್ಟಿಸಿಕೊಂಡು ತಾವು ಅಂದ್ಕೊಂಡಿದ್ದಂತ ಪ್ಲೇಸ್ಗೆ ಹೋಗಿ ಡ್ರಿಂಕ್ಸ್ ಮಾಡತೊಡಗ್ತಾರೆ. ಇನ್ನು ಹೀಗೆ ಒಂದೆರಡು ಪೆಗ್ಗಳನ್ನ ಹಾಕಿದ ನಂತರ ಅಜಯ್ ಫ್ರೆಂಡ್ ನಂದ, ಬ್ರೋ, ಈ ಡ್ರಿಂಕ್ಸ್ ಅನ್ನ ಮಾಡೋದಕ್ಕೆ ಇಲ್ಲಿವರೆಗೂ ಬರ್ಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ವಿಕ್ರಮ್ ಅವನನ್ನ ಗೇಲಿ ಮಾಡ್ತಾ, ಓ ಸರಿ, ನೀನು ಹೀಗೆ ಫುಲ್ ಆಗಿ ಕುಡಿದು ನಿಮ್ಮ ಹುಡುಗಿ ಕಾಲ್ ಮಾಡ್ತೀನಿ ಅಂತೇಳಿ ನಿಮ್ಮ ಅಪ್ಪನ ಕಾಲ್ ಮಾಡಿದ್ದೆ, ಇದರಿಂದಾಗಿ ನಿಮ್ಮಪ್ಪ ನಮಗೆ ನನ್ನ ಮಗನಿಗೆ ನೀವೆಲ್ಲ ಸೇರಿ ಕುಡಿಯೋದನ್ನ ಕಲಿಸಿ ಹಾಳು ಮಾಡ್ತಾ ಇದ್ರಿ ಅಂತ ನಮಗೆ ಕ್ಲಾಸ್ ಮಾಡಿದ್ರು, ಹಾಗಾಗಿನೇ ನಾವು ಸಿಗ್ನಲ್ಲೇ ಸಿಗದೆ ಇರುವಂತ ಈ ಪ್ಲೇಸ್ ಬಂದಿದ್ದೀವಿ ಅಂತಾನೆ. ಆ ಟೈಮಲ್ಲಿ ಇನ್ನೊಬ್ಬ ಫ್ರೆಂಡ್ ರವಿ ಅಜಯ್ ಜೊತೆ, ಬ್ರೋ, ಯಾಕೋ ಬೋರ್ ಆಗ್ತಾ ಇದೆ, ಇನ್ನು ಸುತ್ತಲೂ ಕೂಡ ಫುಲ್ ಆಗಿ ಕತ್ಲೆ ಇದೆ, ಹಾಗಾಗಿ ಯಾವ್ದಾದ್ರು ಒಂದು ಹಾರರ್ ಸ್ಟೋರಿಯನ್ನು ಹೇಳು, ಫುಲ್ ಥ್ರಿಲ್ ಆಗಿರುತ್ತೆ ಅಂತಾನೆ. ಅದಕ್ಕೆ ಅಜಯ್, ಸರಿ ಹಾಗಾದ್ರೆ ಇದೊಂಥರ ಹಾರರ್ ಸ್ಟೋರಿನೇ, ಆದ್ರೆ ರಿಯಲ್ ಸ್ಟೋರಿ ಅಂತ ಅವ್ರೂರಲ್ಲಿ ನಡೆದಂತ ಒಂದು ಸತ್ಯ ಘಟನೆಯನ್ನ ಹೇಳತೊಡಗ್ತಾನೆ. ಜೊತೆಗೆ ಅವನು ಹೇಳ್ತಾನೆ, ನಿಮ್ಮಲ್ಲಿ ಯಾರಿಗಾದ್ರೂ ಜಿನ್ ಅಂದ್ರೆ ಏನು ಅಂತ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಫುಲ್ ಆಗಿ ಟೈಟ್ ಆಗಿದ್ದಂತ ನಂದ, ನನಗೆ ವೈನು ಮೇನು ಗೊತ್ತು, ಈ ಜಿನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಾನೆ. ಅದಕ್ಕೆ ಅಜಯ್, ಹಾಗಾದ್ರೆ ನಿಮಗೆ ಮೊದಲು ಜಿನ್ಗಳ ಬಗ್ಗೆ ಹೇಳ್ತೀನಿ, ಆ ನಂತರ ಸ್ಟೋರಿ ಹೇಳ್ತೀನಿ ಅಂತಾನೆ. ಈ ಅನಂತ ವಿಶ್ವದಲ್ಲಿ ಜಿನ್ಗಳು ಅನ್ನುವಂಥವು ಅತೀಂದ್ರಿಯವಾದಂತಹ ಶಕ್ತಿಗಳು. ಆ ದೇವರು ನಮ್ಮಂತ ಮನುಷ್ಯರ ಜೊತೆಗೇನೆ ಆ ಜಿನ್ಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಇನ್ನು ಅವು ನಮ್ಮ ಜೊತೆಯಲ್ಲಿ ನಮ್ಮ ಈ ಪ್ಯಾರಲಲ್ ವರ್ಲ್ಡ್ ನಲ್ಲಿ ತಿರುಗ್ತಾ ಇರ್ತವೆ. ಅವು ಮನುಷ್ಯರನ್ನ ಯಾವಾಗಲೂ ಕೂಡ ನೋಡ್ತಾನೆ ಇರ್ತವೆ, ಆದ್ರೆ ನಾವು ಅವುಗಳನ್ನ ನೋಡೋದಕ್ಕಾಗೋದಿಲ್ಲ. ಒಂದ್ ವೇಳೆ ನಾವು ಅವುಗಳನ್ನ ನೋಡ್ಲೇಬೇಕು ಅಂದ್ರೆ ಅವೇ ಮನಸ್ಫೂರ್ತಿಯಾಗಿ ನಮ್ಮ ಮುಂದೆ ಪ್ರತ್ಯಕ್ಷವಾಗಬೇಕು. ಇನ್ನು ಈ ಜಿನ್ಗಳ ಹತ್ತಿರ ಅದ್ಭುತವಾದಂತ ಪವರ್ಗಳು ಕೂಡ ಇರ್ತವೆ. ಜೊತೆಗೆ ಅವು ಸಾಧಾರಣ ಮನುಷ್ಯರಿಗಿಂತಲೂ ಕೂಡ 10 ಪಟ್ಟು ಹೆಚ್ಚು ಬಲಶಾಲಿಯಾಗಿರ್ತವೆ ಮತ್ತು ಸಮಯ ಸಂದರ್ಭಕ್ಕೆ ತಕ್ಕಂತೆ ಅವು ಮನುಷ್ಯರಾಗಿ ಪ್ರಾಣಿಗಳಾಗಿ ಬದಲಾಗ್ತಾನೂ ಇರ್ತವೆ. ಆದರೆ ಆ ದೇವರು ಅವುಗಳಿಗೆ ಒಂದಷ್ಟು ಕಠಿಣ ನಿಬಂಧನೆಗಳನ್ನು ಹಾಕಿಟ್ಟಿದ್ದಾರೆ। ಅವುಗಳಲ್ಲಿ ಅತ್ಯಂತ ಮುಖ್ಯವಾದ್ದು ಏನಂದ್ರೆ, ಒಂದು ಜಿನ್ ಯಾವತ್ತೂ ಕೂಡ ಮನುಷ್ಯರೊಂದಿಗೆ ಶೃಂಗಾರವನ್ನ ಮಾಡಬಾರದು। ಒಂದು ವೇಳೆ ಹಾಗೆ ಮಾಡಿದ್ರೆ ಆ ದೇವರು ಯಾವತ್ತೂ ಕೂಡ ಅವುಗಳನ್ನು ಕ್ಷಮಿಸೋದಿಲ್ಲ। ಹಾಗಾಗಿ ಈ ಜಿನ್ಗಳು ಆ ನಿಯಮವನ್ನ ತುಂಬಾ ಕಠಿಣವಾಗಿ ಪಾಲಿಸುತ್ತವೆ। ಆದರೆ ಕೆಲವೊಂದು ದಾರಿ ತಪ್ಪಿದ ಜಿನ್ಗಳು ಆ ನಿಬಂಧನೆಗಳನ್ನು ಅತಿಕ್ರಮಿಸಿ ಮನುಷ್ಯರೊಂದಿಗೆ ಸೆಕ್ಸ್ ಅನ್ನ ಮಾಡಬೇಕು ಅಂದ್ಕೊಳ್ತವೆ। ಹಾಗಾಗಿ ಅವು ಮನುಷ್ಯರ ಒಂಟಿತನವನ್ನ ಟಾರ್ಗೆಟ್ ಮಾಡಿ ಯಾರು ಒಬ್ಬಂಟಿಯಾಗಿ ಫೀಲ್ ಆಗ್ತಾ ಇರ್ತಾರೋ ಅವರನ್ನ ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತವೆ। ಒಂದು ವೇಳೆ ನಾವೇನಾದ್ರೂ ರೆಸ್ಪಾಂಡ್ ಆದ್ರೆ ಸಂಪೂರ್ಣವಾಗಿ ನಾವು ಆ ಜಿನ್ಗಳ ವಶಕ್ಕೆ ಹೊರಟು ಹೋಗ್ತೀವಿ। ಸೊ ಹಾಗಾಗಿ ಈಗ ನಾವು ಆ ತರದ ಒಂದು ಜಿನ್ ಕಥೆಯನ್ನೇ ನೋಡ್ತಾ ಹೋಗ್ತೀವಿ ಅಂತಾನೆ ಸೀನ್ ಕಟ್ ಮಾಡಿದ್ರೆ, ಆ ಟೈಮಲ್ಲಿ ನಮ್ಮೂರಿನಲ್ಲಿ ಆದಿಲಕ್ಷ್ಮಿ ಫೈರ್ ವರ್ಕ್ಸ್ ಅನ್ನುವಂತಹ ಸಿಡಿಮದ್ದುಗಳನ್ನ ತಯಾರಿಸುವಂತಹ ಫ್ಯಾಕ್ಟರಿ ಇತ್ತು। ಆದ್ರೆ ಆ ಫ್ಯಾಕ್ಟರಿಯ ಓನರ್ ಹೆಸರು ಆದಿಬಾನ್ ಮತ್ತು ಅವನ ಫ್ಯಾಕ್ಟರಿಯಲ್ಲಿ ತುಂಬಾ ಜನ ವರ್ಕರ್ಸ್ ಕೆಲಸ ಮಾಡ್ತಾ ಇರ್ತಾರೆ। ಆದ್ರೆ ಒಂದಿನ ಆದಿಬಾನ್ನ ಮಗನಾದಂತ ಪಾರ್ಥಿಬನ್ ಫ್ಯಾಕ್ಟರಿ ಹತ್ರಕ್ಕೆ ಬಂದು ತನ್ನ ತಂದೆಗೆ ಒಂದು ಲೆಟರ್ ಅನ್ನ ಕೊಡ್ತಾನೆ। ಇನ್ನು ಆ ಲೆಟರ್ ಅನ್ನ ಓದಿದಂತಹ ಆದಿಬಾನ್ ಶಾಕ್ ಆಗ್ತಾನೆ, ಯಾಕಂದ್ರೆ ಆದಿಬಾನ್ ಹೆಂಡತಿ ಬೇರೆ ವ್ಯಕ್ತಿಯೊಂದಿಗೆ ಓಡಿ ಹೋಗಿದ್ದಾಳೆ ಅಂತ ಆ ಲೆಟರ್ ಅಲ್ಲಿ ಬರೆದಿರುತ್ತೆ। ಇನ್ನು ಇದೇ ವಿಷಯ ಆ ಫ್ಯಾಕ್ಟರಿಯಲ್ಲಿ ಇದ್ದಂತವರಿಗೆ ಗೊತ್ತಾಗುತ್ತೆ। ಇನ್ನು ಅವರೆಲ್ಲರೂ ಕೂಡ ಒಳಗೊಳಗೆ ಆದಿಬಾನ್ ಮತ್ತು ಅವನ ಹೆಂಡತಿಯ ಬಗ್ಗೆ ಮಾತಾಡಿಕೊಳ್ಳತೊಡಗ್ತಾರೆ। ಆದ್ರೆ ಆದಿಬಾನ್ಗೆ ತನ್ನ ಮಗ ಪಾರ್ಥಿಬನ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಅವನು ತನ್ನ ಮಗನನ್ನ ತುಂಬಾ ಜಾಗೃತಿಯಿಂದ ಬೆಳೆಸ್ತಾ ಇರ್ತಾನೆ। ಆದ್ರೆ ತನ್ನ ಫ್ಯಾಕ್ಟರಿಗೆ ನೆಕ್ಸ್ಟ್ ಓನರ್ ತನ್ನ ಮಗನೇ ಅನ್ಕೊಂಡು ಕಾಲ ಕಳೀತಾ ಇರ್ತಾನೆ। ಇನ್ನು ಪಾರ್ಥಿಬನ್ ಕೂಡ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ತನ್ನ ತಂದೆಗೆ ಹೆಲ್ಪ್ ಮಾಡ್ತಾ ತನ್ನ ತಾಯಿಯೊಂದಿಗಿನ ನೆನಪುಗಳನ್ನೇ ಮರೆತು ಹೋಗ್ತಾನೆ। ಆದ್ರೆ ಆದಿಬಾನ್ ಮಾತ್ರ ತನ್ನ ಹೆಂಡತಿಯನ್ನ ಮರೆತು ಹೋಗೋದಕ್ಕಂತ ತನ್ನ ಹೆಂಡತಿ ತನ್ನನ್ನು ಬಿಟ್ಟು ಹೋದಂತ ಒಂದು ವರ್ಷಕ್ಕೆಲ್ಲ ಊರಿನವರಿಗೆ ಒಂದು ಮನೆಯನ್ನ ಕಟ್ಟಿಸಿ ಅಲ್ಲಿಗೆ ಒಬ್ಬ ಯುವತಿಯನ್ನ ಕರ್ಕೊಂಡು ಬಂದು ಅವಳನ್ನ ಇಟ್ಕೊಂಡು ಅಲ್ಲೇ ಇದ್ದು ಹೋಗ್ತಾನೆ। ಹೀಗೆ 15 ವರ್ಷಗಳು ಕಳೆದು ಹೋಗ್ತವೆ, ಅದು 1989ರ ವರ್ಷ। ಇನ್ನು ಆದಿಬಾನ್ಗೆ ತುಂಬಾ ವಯಸ್ಸಾಗ್ತಾ ಹೋಗಿದ್ದರಿಂದ ಫ್ಯಾಕ್ಟರಿಯ ವ್ಯವಹಾರಗಳೆಲ್ಲವನ್ನೂ ಕೂಡ ಆತ ತನ್ನ ಮಗನಿಗೆ ವಹಿಸಿಕೊಟ್ಟು ಊರಾಚೆ ಇರುವಂತಹ ಮನೆಯಲ್ಲಿ ತಾನು ಇಟ್ಕೊಂಡಿರುವಂತಹ ಮಹಿಳೆಯೊಂದಿಗೆ ಇದ್ದು ಹೋಗ್ತಾನೆ। ಮತ್ತೊಂದ್ ಕಡೆ ಪಾರ್ಥಿಬನ್ ಡೈಲಿ ಫ್ಯಾಕ್ಟರಿಗೆ ಬರ್ತಾ ಅಲ್ಲಿನ ಕೆಲಸಗಳೆಲ್ಲವನ್ನೂ ಕೂಡ ನೋಡ್ಕೊಳ್ತಾ ಇರ್ತಾನೆ। ಆದ್ರೆ ಅವನ ಮನಸ್ಸೊಳಗೆ ತನ್ನ ತಾಯಿ ಮಾಡಿದಂತ ಕೆಟ್ಟ ಕೆಲಸ ಯಾವಾಗ್ಲೂ ನೆನಪಲ್ಲೇ ಇರುತ್ತೆ। ಹೀಗಾಗಿ ಅವನು ಹೆಂಗಸರು ಅಂದ್ರೇನೆ ಅಸಹ್ಯ ಪಟ್ಕೊಳ್ತಾ ಇರ್ತಾನೆ। ಆದ್ರೆ ಒಂದಿನ ಆದಿಬಾನ್ ತನ್ನ ಮಗ ಪಾರ್ಥಿಬನ್ಗೆ ಏನೇನು ಹೇಳಿ ಅವನನ್ನು ಒಪ್ಪಿಸಿ ಒಬ್ಬ ಸುಂದರವಾದಂತ ಹುಡುಗಿಯೊಂದಿಗೆ ಮದುವೆಯನ್ನ ಮಾಡಿಸ್ತಾನೆ। ಆದ್ರೆ ಪಾರ್ಥಿಬನ್ಗೆ ಮದುವೆ ಅಂದ್ರೇನೆ ಇಷ್ಟವಿರೋದಿಲ್ಲ, ಕೇವಲ ತನ್ನ ತಂದೆಯ ಮಾತಿಗೆ ಎದುರು ಮಾತಾಡೋದಕ್ಕಾಗದೆ ಆ ಯುವತಿಯನ್ನ ಮದುವೆ ಮಾಡ್ಕೊಂಡಿರ್ತಾನೆ। ಇನ್ನು ಪಾರ್ಥಿಬನ್ ಮದುವೆಯಾದಂತ ಹುಡುಗಿಯ ಹೆಸರು ಹಾಲಾಕಿನಿ। ಇನ್ನು ಫಸ್ಟ್ ನೈಟ್ ದಿನ ಹಾಲಾಕಿನಿ ತನ್ನ ಗಂಡ ಬರೋದನ್ನೇ ಎದುರು ನೋಡ್ತಾ ತುಂಬಾ ಆಸೆ ಕನಸುಗಳನ್ನು ಹೊತ್ಕೊಂಡು ಅವನಿಗೋಸ್ಕರ ಕಾಯ್ತಾ ಇರ್ತಾಳೆ। ಆ ಟೈಮಲ್ಲಿ ಪಾರ್ಥಿಬನ್ ಅವಳ ಹತ್ರಕ್ಕೆ ಬಂದು, ನಾನೀ ಮದುವೆಯನ್ನ ಇಷ್ಟಪಟ್ಟೇನೂ ಆಗ್ಲಿಲ್ಲ, ನನ್ನ ತಂದೆ ಬಲವಂತಕ್ಕಾಗಿ ನಿನ್ನನ್ನ ಮದುವೆ ಆಗ್ಬೇಕಾಯ್ತು, ಬಹುಶಃ ನಾನು ನಿನ್ನನ್ನ ಯಾವತ್ತು ಒಪ್ಕೊಳ್ತೀನೋ ಏನೋ ನನಗೆ ಗೊತ್ತಿಲ್ಲ, ಪ್ಲೀಸ್ ಈ ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಬೆಡ್ರೂಮ್ ಇಂದ ಹೊರಕ್ಕೆ ಹೋಗಿ ಮಲ್ಕೊಳ್ತಾನೆ। ಆದ್ರೆ ಹಾಲಾಕಿನಿ ಮಾತ್ರ ಪಾರ್ಥಿಬನ್ನನ್ನ ಹೇಗಾದ್ರೂ ಮಾಡಿ ತನ್ನ ಪ್ರೀತಿಯಿಂದಲೇ ಆತನನ್ನ ಬದಲಾಯಿಸಿಕೊಳ್ತೀನಿ ಅಂತ ಫಿಕ್ಸ್ ಆಗ್ತಾಳೆ। ಆದ್ರೆ ಆವತ್ತಿನಿಂದ ಪಾರ್ಥಿಬನ್ ಹಾಲಾಕಿನಿಯನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ। ಅವಳು ಪಾರ್ಥಿಬನ್ ಜೊತೆ ಎಷ್ಟು ಪ್ರೀತಿಯಿಂದ ಇರಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಪಾರ್ಥಿಬನ್ ಸದಾಕಾಲ ಅವಳನ್ನ ದೂರವಿಡ್ತಾ ಇರ್ತಾನೆ। ಹೀಗೆ ಪಾರ್ಥಿಬನ್ ಮತ್ತು ಹಾಲಾಕಿನಿ ಮದುವೆಯಾಗಿದ್ರು ಕೂಡ ಸೆಪರೇಟ್ ಆಗಿ ಒಬ್ಬೊಬ್ಬರೇ ಬದುಕ್ತಾ ಇರ್ತಾರೆ। ಹೀಗೆ ಇರ್ಬೇಕಾದ್ರೆ ಒಂದಿನ ಪಾರ್ಥಿಬನ್ ಫ್ಯಾಕ್ಟರಿಗೆ ಬಂದು ತನ್ನ ರೂಮ್ ಒಳಗೆ ಕೂತ್ಕೊಂಡು ಕಂಪನಿಯ ಲೆಕ್ಕಾಚಾರಗಳೆಲ್ಲವನ್ನು ಕೂಡ ನೋಡ್ತಾ ಇರ್ತಾನೆ। ಅದೇ ಟೈಮಲ್ಲಿ ಪಾರ್ಥಿಬನ್ಗೆ ಒಂದು ಗಂಭೀರವಾದಂತ ಧ್ವನಿಯೊಂದು ಕೇಳಿಸುತ್ತೆ। ಆದ್ರೆ ಪಾರ್ಥಿಬನ್ ಅದೆಲ್ಲವೂ ಕೂಡ ತನ್ನ ಭ್ರಮೆ ಅನ್ಕೊಳ್ತಾನೆ। ಆದ್ರೆ ಅದೇ ಟೈಮಲ್ಲಿ ಆ ಧ್ವನಿ, ಪಾರ್ಥಿಬನ್ ಇದೆಲ್ಲವನ್ನೂ ಕೂಡ ನೀನು ಭ್ರಮೆ ಅನ್ಕೊಳ್ತಿದೀಯಲ್ವಾ, ಆದ್ರೆ ಇದು ಭ್ರಮೆಯಲ್ಲ, ನಿಜ ಅಂತ ನೀನ್ ನಂಬೋದಕ್ಕೆ ನಿನಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿರದಂತಹ ಒಂದು ವಿಷಯವನ್ನ ಹೇಳ್ತೀನಿ ಅಂತ ಹೇಳುತ್ತೆ। ಕೆಲವು ವರ್ಷಗಳ ಹಿಂದೆ ಈ ಫ್ಯಾಕ್ಟರಿಯಲ್ಲಿ 10,000 ರೂಪಾಯಿ ಕಳ್ಳತನವಾಗಿತ್ತು. ಆದ್ರೆ ಆ ದುಡ್ಡನ್ನ ಕಳ್ಳತನ ಮಾಡಿದ್ದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತ ವೇಂಬು ಅಂತ ನೀನ್ ಹೇಳಿದ್ದರಿಂದಲೇ ನಿನ್ನ ಫಾದರ್ ವೇಂಬು ನನ್ನ ಬೈದು ಕೆಲಸದಿಂದ ತೆಗೆದಾಕ್ಬಿಟ್ರು। ಆದ್ರೆ ಯಾರಿಗೂ ಕೂಡ ಗೊತ್ತಾಗದಂತ ಸತ್ಯ ಏನು ಅಂದ್ರೆ ಆ ದುಡ್ಡನ್ನ ಕದ್ದಿದ್ದು ಪಾರ್ಥಿಬನ್ ಅಂದ್ರೆ ನೀನೇ ಅಂತ ಇಲ್ಲಿವರೆಗೂ ಕೂಡ ನಿನ್ನ ಫಾದರ್ಗೆ ಗೊತ್ತೇ ಇಲ್ಲ। ಜೊತೆಗೆ ಅಷ್ಟೊಂದು ದುಡ್ಡನ್ನ ನೀನು ಆ ಟೈಮಲ್ಲಿ ಇಸ್ಪಿಟ್ಟನ್ನ ಆಡಿ ಕಳ್ಕೊಂಡೆ ಅಂತ ಹೇಳುತ್ತೆ। ಇನ್ನು ಇದೆಲ್ಲವನ್ನೂ ಕೂಡ ಕೇಳಿದಂತಹ ಪಾರ್ಥಿಬನ್ ಶಾಕ್ ಆಗಿ, ಈ ವಿಷಯ ಎಲ್ಲ ಕೂಡ ನಿನಗೆ ಯಾಕೆ ಗೊತ್ತು, ಅಸಲು ನೀನ್ ಯಾರು ಅಂತ ಕೇಳ್ತಾನೆ। ಅದಕ್ಕೆ ಆ ಜಿನ್ ಹೇಳುತ್ತೆ, ನಾನು ಯಾರು ಅನ್ನೋದು ಮುಖ್ಯವಲ್ಲ ಪಾರ್ಥಿಬನ್, ಆದ್ರೆ ನನ್ನಿಂದ ನಿನಗೆ ಆಗುವಂತ ಲಾಭವಷ್ಟೇ ಮುಖ್ಯ ಅನ್ನುತ್ತೆ। ಇದರಿಂದಾಗಿ ಪಾರ್ಥಿಬನ್ ತುಂಬಾ ಭಯಪಡ್ತಾ ನೇರವಾಗಿ ತನ್ನ ತಂದೆ ಹತ್ರಕ್ಕೆ ಹೋಗಿ ನಡೆದ ಎಲ್ಲಾ ವಿಷಯವನ್ನ ಹೇಳ್ತಾನೆ। ಇನ್ನು ಅದನ್ನ ಕೇಳಿದಂತ ಅವನ ಫಾದರ್, ಈ ಫ್ಯಾಕ್ಟರಿ ಕೆಲಸಗಳಂದ್ರೆ ತುಂಬಾ ಟೆನ್ಷನ್ಸ್ ಇರ್ತವೆ, ಬಹುಶಃ ಆ ಟೆನ್ಷನ್ ಗಳಿಂದಲೇ ನಿನಗೆ ಈ ತರದ ಆಲೋಚನೆಗಳು ಬಂದಿರಬಹುದು, ಸೊ ಹಾಗಾಗಿ ಅದೆಲ್ಲವೂ ಕೂಡ ಕೇವಲ ನಿನ್ನ ಭ್ರಮೆ, ಒಂದ್ ವೇಳೆ ನಿನಗೆ ಫ್ಯಾಕ್ಟರಿ ಕೆಲಸಗಳನ್ನ ನೋಡೋದಕ್ಕೆ ತುಂಬಾ ಸ್ಟ್ರೆಸ್ ಆಗ್ತಾ ಇದ್ರೆ ನನಗೆ ಹೇಳು, ಬೇಕಾದ್ರೆ ನಾನೇ ಈ ಫ್ಯಾಕ್ಟರಿನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ। ಸೊ ಇದರಿಂದಾಗಿ ಪಾರ್ಥಿಬನ್ ಮತ್ತೆ ತನ್ನ ಮನೆಗೆ ವಾಪಸ್ ಬಂದ್ಬಿಡ್ತಾನೆ। ಸೀನ್ ಕಟ್ ಮಾಡಿದ್ರೆ ಅದೇ ದಿನ ರಾತ್ರಿ ಬಾಲ ನಿದ್ದೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವನಿಗೆ ವಿಚಿತ್ರವಾದಂತಹ ಶಬ್ದಗಳು ಕೇಳಿಸಿ ಅವನ ಮೇಲೆ ದೆವ್ವದ ಆವಾಹನೆಯಾದಂತೆ ಆಗುತ್ತೆ। ಇದರಿಂದಾಗಿ ಗಾಬರಿ ಬಿದ್ದು ಮೇಲೆದ್ದಂತಹ ಪಾರ್ಥಿಬನ್ ಸುತ್ತಲೂ ನೋಡ್ತಾನೆ, ಅಲ್ಲಿ ಯಾರು ಕಾಣಿಸೋದಿಲ್ಲ। ಇದರಿಂದಾಗಿ ಅವನ ಹೆಂಡತಿ ಆಲಾಕಿನಿ ರೂಮಿಂದ ಹೊರಗೆ ಬಂದು ತನ್ನ ಗಂಡನನ್ನ ಏನಾಯಿತು ಅಂತ ಕೇಳ್ತಾಳೆ. ಆದರೆ ಪಾರ್ಥಿಬನ್ ಏನು ಹೇಳಲಾಗದೆ ಹೋಗ್ತಾನೆ. ಸೋ ಇದರಿಂದಾಗಿ ಆಲಾಕಿನಿ ತನ್ನ ಗಂಡನಿಗೆ ಕುಡಿಯೋದಕ್ಕಂತ ನೀರನ್ನ ಕೊಟ್ಟು ಅವನಿಗೆ ಧೈರ್ಯವನ್ನ ಹೇಳ್ತಾಳೆ. ಸೋ ಇದರಿಂದಾಗಿ ಪಾರ್ಥಿಬನ್ನ ಮನಸ್ಸು ಹೆಂಡತಿಯ ಕಡೆ ವಾಲ ತೊಡಗುತ್ತೆ. ಹೀಗಾಗಿ ಫಸ್ಟ್ ಟೈಮ್ ಅವರಿಬ್ಬರು ಒಂದಾಗ್ತಾರೆ. ಸೋ ನೆಕ್ಸ್ಟ್ ಪಾರ್ಥಿಬನ್ ತನ್ನ ಹೆಂಡತಿಯ ಜೊತೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ತರದ ಕೆಟ್ಟ ಕನಸುಗಳೇ ಬೀಳ್ತಾ ಇತ್ತು. ಆ ಟೈಮಲ್ಲಿ ನಾನು ಮಧ್ಯರಾತ್ರಿಯಲ್ಲಿ ಎದ್ದು ಕೂತ್ಕೊಂಡಾಗ ನನ್ನ ಪಕ್ಕದಲ್ಲಿ ನನ್ನ ತಾಯಿ ಇರ್ತಾ ಇತ್ತು. ಆದರೆ ಒಂದಿನ ನನ್ನ ಮದರ್ ಇದ್ದಕ್ಕಿದ್ದಂತೆ ಹೊರಟೋದ್ರು. ಹಾಗಾಗಿ ನನಗೆ ರಾತ್ರಿಗಳಲ್ಲಿ ಭಯವಾಗ್ತಾ ಇತ್ತು ಮತ್ತು ಆ ಭಯವೇ ಬರ್ತಾ ಬರ್ತಾ ಅದು ಕೋಪವಾಗಿ ಬದಲಾಯಿತು. ಹಾಗಾಗಿನೇ ನಾನು ಯಾವ ಹೆಂಗಸರನ್ನು ಕೂಡ ನಂಬ್ತಾ ಇರಲಿಲ್ಲ. ಅದು ಅಲ್ಲದೆ ನನ್ನ ತಾಯಿ ಮಾಡಿದಂತ ತಪ್ಪಿಗೆ ಹೆಂಡತಿಯಾಗಿ ಬಂದಂತ ನಿನ್ನನ್ನು ಕೂಡ ದೂರವಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸಿಬಿಡು ಅಂತಾನೆ. ಸೊ ಆವತ್ತಿನಿಂದ ಗಂಡ ಹೆಂಡತಿ ಇಬ್ಬರು ಕೂಡ ತುಂಬಾ ಹ್ಯಾಪಿಯಾಗಿ ಕಳೀತಾ ಇರ್ತಾರೆ. ಇನ್ನು ಆಲಾಕಿನಿಯ ಪ್ರೀತಿ ತನ್ನ ಗಂಡನ ಒಳಗೆ ಇರುವಂತ ಭಯಗಳನ್ನ ದೂರ ಮಾಡುತ್ತೆ. ಹೀಗಾಗಿ ಅವನು ಫುಲ್ ಕಾನ್ಫಿಡೆಂಟ್ ಆಗಿ ತನ್ನ ಫ್ಯಾಕ್ಟರಿಗೆ ಬರ್ತಾನೆ ಮತ್ತು ಅಲ್ಲಿನ ವ್ಯವಹಾರಗಳಲ್ಲಿ ಮಗ್ನನಾಗ್ತಾನೆ. ಇನ್ನು ಫ್ಯಾಕ್ಟರಿಗೆ ಸಂಬಂಧಿಸಿದಂತ ಫೈಲುಗಳನ್ನ ನೋಡ್ತಾ ನೋಡ್ತಾ ಅವನಿಗೆ ಊಟ ಮಾಡುವಂತ ಟೈಮೇ ಮರೆತು ಹೋಗುತ್ತೆ. ಇದರಿಂದಾಗಿ ಅವನ ಹೆಂಡತಿ ಆಲಾಕಿನಿ ತನ್ನ ಗಂಡನಿಗೋಸ್ಕರ ಊಟವನ್ನ ತೆಗೆದುಕೊಂಡು ಫ್ಯಾಕ್ಟರಿಗೆ ಬರ್ತಾಳೆ. ತನ್ನ ಗಂಡನಿಗೆ ಊಟವನ್ನ ಬಡಿಸಿ ಅವನು ಊಟ ಮಾಡಿದ ನಂತರ ಸಾಯಂಕಾಲ ಮನೆಗೆ ಬೇಗ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ವಿಚಿತ್ರ ಅಂದ್ರೆ ಅವಳು ಆ ರೂಮ್ ಒಳಕ್ಕೆ ಬಂದಿದ್ದನ್ನ ಒಂದೆರಡು ಕಣ್ಣುಗಳು ಅವಳನ್ನ ಗಮನಿಸ್ತಾ ಇರ್ತವೆ. ಹೀಗೆ ಮತ್ತೆ ಪಾರ್ಥಿಬನ್ ಒಂದಷ್ಟು ರೆಕಾರ್ಡ್ಸ್ ಅನ್ನ ನೋಡ್ತಾ ಇರಬೇಕು. ಆದ್ರೆ ಆ ವಿಚಿತ್ರವಾದಂತ ಧ್ವನಿ ಮತ್ತೆ ಕೇಳಿಸುತ್ತೆ. ಆಗ ಬಾಲ ಅಸಲ್ ನೀನ್ ಯಾರು, ನಿನ್ಗೇನ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಅಜಿನ್, ನಾನ್ ನಿಂಗ್ ಮೊದ್ಲೇ ಹೇಳಿದ್ನಲ್ವಾ ಪಾರ್ಥಿಬನ್, ನಾನು ಯಾರು ಅನ್ನೋದು ನಿನಗೆ ಮುಖ್ಯವಲ್ಲ, ಆದ್ರೆ ನನ್ನಿಂದ ನಿನಗಾಗುವಂತ ಲಾಭ ಮಾತ್ರ ಮುಖ್ಯ ಅನ್ನೋದನ್ನ ತಿಳ್ಕೊ ಅನ್ನುತ್ತೆ. ಇದರಿಂದಾಗಿ ಪಾರ್ಥಿಬನ್ ಲಾಭನ ಏನ ಲಾಭ ಅಂತಾನೆ. ಅದಕ್ಕೆ ಅಜಿನ್, ಈ ವ್ಯಾಪಾರವನ್ನ ನೀನು ನೋಡ್ಕೊಳ್ತೀಯೋ ಇಲ್ಲೋ ಅನ್ನುವಂತ ಡೌಟ್ ಅಲ್ಲಿ ನಿನ್ನ ಫಾದರ್ ಇದಾರೆ. ಹಾಗಾಗಿ ಅವರ ಈ ಸಂದೇಹವನ್ನ ನಿನ್ನ ಮೇಲಿನ ನಂಬಿಕೆಯಾಗಿ ಬದಲಾಯಿಸಿಬಿಡೋಣ. ಅದೇಗಂದ್ರೆ ಈ ಫ್ಯಾಕ್ಟರಿನ ಸ್ಟಾರ್ಟ್ ಮಾಡಿದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಅದರಿಂದ ಬರದಷ್ಟು ಲಾಭವನ್ನ ನೀನ್ ಅವ್ರಿಗೆ ಒಂದ್ ವೇಳೆ ತೋರಿಸ್ಕೊಟ್ರೆ ಅವರನ್ನ ನಿನ್ ನಂಬ್ತಾರೆ. ಅಂಡ್ ಅದೆಲ್ಲವನ್ನು ಕೂಡ ನಾನೇ ಮಾಡ್ತೀನಿ ಅಂತ ಅಜ್ಜಿನ್ ಹೇಳುತ್ತೆ. ಇನ್ನು ಇದನ್ನ ಕೇಳಿದಂತ ಪಾರ್ಥಿಬನ್ ಅದೆಲ್ಲ ಸರಿ, ಆದ್ರೆ ಇದೆಲ್ಲದ್ರಿಂದ ನಿನಗೇನ್ ಪ್ರಯೋಜನ ಅಂತ ಕೇಳ್ತಾನೆ. ಅದಕ್ಕೆ ಅಜ್ಜಿನ್, ಅದಕ್ಕೆ ಪ್ರತಿಫಲವಾಗಿ ನೀನು ನನಗೋಸ್ಕರ ಒಂದು ಕೆಲಸವನ್ನ ಮಾಡ್ಬೇಕು. ಅದೇನಂದ್ರೆ ನೀನು ನಿನ್ನ ಹೆಂಡತಿಗೆ ಗೊತ್ತಾಗದಂತೆ ಅವಳ ದೇಹದಿಂದ ಒಂದು ಹನಿ ರಕ್ತವನ್ನ ತಗೊಂಡು ಬರ್ಬೇಕು ಅಂತ ಹೇಳುತ್ತೆ. ಅದನ್ನ ಕೇಳಿದಂತ ಬಾಲ ಕೋಪದಿಂದ ಅಲ್ಲಿಂದ ಹೊರಟೋಗೋದಕ್ಕೆ ಎದ್ದೇಳ್ತಾನೆ. ಅದಕ್ಕೆ ಅಜ್ಜಿನ್ ಹೇಳುತ್ತೆ, ನಾವಿಬ್ರು ಇಲ್ಲಿವರೆಗೂ ಮಾತಾಡಿಕೊಂಡಿರುವಷ್ಟು ಕಾಲವು ನಾನು ನಿನ್ನ ಭಯಪಡಿಸ್ಲಿಲ್ಲ, ನಿನ್ನನ್ನು ಬೆದರಿಸಲಿಲ್ಲ, ಜೊತೆಗೆ ನೀನು ಯಾರನ್ನಾದ್ರೂ ಕೊಲ್ಲಬೇಕು ಅಂತಲೂ ಕೂಡ ಹೇಳಿಲ್ಲ. ಆದ್ರೆ ನಾನು ಕೇಳಿದ್ದು ಕೇವಲ ನಿನ್ನ ಹೆಂಡತಿಯ ದೇಹದಲ್ಲಿರುವಂತಹ ಒಂದು ಹನಿ ರಕ್ತ. ಸೊ ಹಾಗಾಗಿ ಆಲೋಚನೆ ಮಾಡು, ಒಂದು ಹನಿ ರಕ್ತಕ್ಕೆ ಬದಲಾಗಿ ನೀನು ಊಹಿಸಿಯೇ ಇರದಷ್ಟು ಗೆಲುವು, ದುಡ್ಡು, ಗೌರವ ಎಲ್ಲವೂ ಕೂಡ ನಿನಗೆ ಸಿಗುವಂತೆ ಮಾಡ್ತೀನಿ ಅಂತ ಹೇಳುತ್ತೆ. ಇನ್ನು ಇದೆಲ್ಲವನ್ನೂ ಕೂಡ ಕೇಳಿದಂತಹ ಪಾರ್ಥಿಬನ್ಗೆ ಏನ್ ಮಾಡ್ಬೇಕು ಏನು ಅನ್ನೋದು ಅರ್ಥವಾಗೋದಿಲ್ಲ. ಹೀಗೆ ಒಂದ್ ಸ್ವಲ್ಪ ಹೊತ್ತು ತುಂಬಾ ಗಾಢವಾಗಿ ಆಲೋಚನೆ ಮಾಡಿದಂತಹ ಪಾರ್ಥಿಬನ್ ಏನಾಗುತ್ತೋ ಹಾಗೆ ಬಿಡ್ಲಿ ಅನ್ಕೊಂಡು ಅದೇ ದಿನ ರಾತ್ರಿ ತನ್ನ ಹೆಂಡತಿಯ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಮತ್ತು ಬರುವಂತ ಪೌಡರ್ ಅನ್ನ ಹಾಕಿದಂತಹ ಹಾಲನ್ನ ಅವಳಿಗೆ ಕುಡಿಸ್ತಾನೆ. ಇದರಿಂದಾಗಿ ಅವಳು ಪ್ರಜ್ಞೆ ತಪ್ಪಿ ಬೆಡ್ ಮೇಲೆ ಮಲಗ್ತಾಳೆ. ಆ ಟೈಮಲ್ಲಿ ಪಾರ್ಥಿಬನ್ ಅವಳ ದೇಹದಿಂದ ಒಂದು ಹನಿ ರಕ್ತವನ್ನ ಕಲೆಕ್ಟ್ ಮಾಡಿಕೊಂಡು ನೇರವಾಗಿ ಫ್ಯಾಕ್ಟರಿ ಹತ್ರಕ್ಕೆ ಬರ್ತಾನೆ. ಹೀಗೆ ಅವನು ಆ ರೂಮ್ ನೊಳಗೆ ಹೋಗಿ ನೀನ್ ಹೇಳಿದಂತೆ ನನ್ನ ಹೆಂಡತಿಯ ದೇಹದಿಂದ ಒಂದು ಹನಿ ರಕ್ತವನ್ನ ತಗೊಂಡ್ ಬಂದಿದ್ದೀನಿ ಅಂತ ಅದನ್ನ ಟೇಬಲ್ ಮೇಲೆ ಇಡ್ತಾನೆ. ಅದೇ ಟೈಮಲ್ಲಿ ಅಜಿನ್ ಆ ರಕ್ತದ ಹನಿಯನ್ನ ನಿನ್ನ ಟೇಬಲ್ ನ ಮೇಲೆ ಹಾಕಿ ಕಣ್ಣನ್ನು ಮುಚ್ಕೊಂತ ಹೇಳುತ್ತೆ. ಪಾರ್ಥಿಬನ್ ಹಾಗೆ ಮಾಡ್ತಾನೆ. ತಕ್ಷಣ ಒಂದು ವಿಚಿತ್ರವಾದ ಆಕೃತಿ ಅವನ ಟೇಬಲ್ ಹತ್ರಕ್ಕೆ ಬಂದು ಆ ರಕ್ತವನ್ನ ಹೀರ್ಕೊಳ್ಳುತ್ತೆ. ನಂತರ ನೀನ್ ನನ್ನನ್ನ ಸಂತೋಷ ಪಡಿಸ್ದೆ ಪಾರ್ಥಿಬನ್, ಹಾಗಾಗಿನೇ ನಾನ್ ನಿನಗೆ ಮಾತು ಕೊಟ್ಟಂತೆ ನೀನು ಊಹಿಸಿಯೇ ಇರದಷ್ಟು ದೊಡ್ಡದಾಗಿ ನಿನ್ನ ವ್ಯಾಪಾರ ಬೆಳೆಯುತ್ತೆ, ನನ್ನ ನಂಬು, ನಾನಿಲ್ಲಿಂದ ಹೊರಟು ಹೋಗ್ತಾ ಇದ್ದೀನಿ. ನಂತರ ಯಾವಾಗ್ಲಾದ್ರೂ ನಿನ್ನ ಕಣ್ಣಲ್ಲಿರುವಂತ ಸಂತೋಷವನ್ನ ನೋಡೋದಕ್ಕೆ ಮತ್ತೆ ಬರ್ತೀನಿ. ಆದ್ರೆ ಒಂದ್ ನೆನ್ಪಿಟ್ಕೋ, ಕೇವಲ ನೀನು ಕರೆದಾಗ ಮಾತ್ರ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತೆ. ಇನ್ನು ಅಜ್ಜಿನ್ ಹೇಳಿದಂತ ಮಾತುಗಳನ್ನ ಕೇಳಿದಂತಹ ಬಾಲ ಆ ವರ್ಷದ ವ್ಯಾಪಾರವನ್ನ ಎದುರು ನೋಡ್ತಾ ಇರ್ತಾನೆ. ಹೀಗೆ ಕೆಲವು ದಿನಗಳಾಗುವಷ್ಟರಲ್ಲಿ ಆ ಜಿನ್ ಹೇಳಿದಂತೆ ಅವನ ವ್ಯಾಪಾರ ವೃದ್ಧಿಯಾಗತೊಡಗುತ್ತೆ. ಆ ವರ್ಷ ಜನರು ಪ್ರತಿ ಸಣ್ಣ ವಿಷಯವನ್ನು ಕೂಡ ಸಂಭ್ರಮಿಸೋದಕ್ಕೆ ಕ್ರ್ಯಾಕರ್ ಗಳನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಒಂದೇ ಏಟಿಗೆ ಅವನ ವ್ಯಾಪಾರ ಆಕಾಶವನ್ನ ತಲುಪುತ್ತೆ. ಸೊ ಇದರಿಂದಾಗಿ ಪಾರ್ಥಿಬನ್ ಬಂದಂತ ಲಾಭದ ಜೊತೆಗೆ ಅವರಿನ ಜಮೀನ್ದಾರ ಹತ್ರ ಒಂದಷ್ಟು ಸಾಲವನ್ನ ಮಾಡಿ ಹೊಸ ಫ್ಯಾಕ್ಟರಿಯೊಂದನ್ನ ಕಟ್ಸೋದಕ್ಕೆ ಶುರು ಮಾಡ್ತಾನೆ. ಇನ್ನು ಇದೆಲ್ಲವನ್ನು ಕೂಡ ನೋಡಿದಂತಹ ಪಾರ್ಥಿಬನ್ ನ ಫಾದರ್, ನಾನು ಇಲ್ಲಿವರೆಗೂ ಕೂಡ ಆ ಫ್ಯಾಕ್ಟರಿಯಲ್ಲಿ ಇಷ್ಟೊಂದು ಲಾಭವನ್ನ ನೋಡಿದ್ದೇ ಇಲ್ಲ, ಜೊತೆಗೆ ನೀನು ಹೊಸ ಫ್ಯಾಕ್ಟರಿಯನ್ನು ಕೂಡ ಶುರು ಮಾಡ್ತಿದ್ದೀನಿ, ಆದಷ್ಟು ಬೇಗ ನೀನು ಕೈ ಹಾಕಿದಂತ ಎಲ್ಲಾ ಕೆಲಸಗಳು ಕೂಡ ಕೈ ಹಿಡೀಲಿ ಅಂತ ಆಶೀರ್ವದಿಸ್ತಾರೆ. ಇನ್ನು ಪಾರ್ಥಿಬನ್ ಕೂಡ ತನ್ನ ಫಾದರ್ ಗೆ ನನ್ನ ಮೇಲೆ ನಂಬಿಕೆ ಬಂತಲ್ವಾ ಅಷ್ಟೇ ಸಾಕು ಅಂತ ಖುಷಿ ಆಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಹೀಗೆ ಕೆಲವು ದಿನಗಳು ಸಂತೋಷವಾಗಿ ಕಳೀತಾ ಹೋಗ್ತವೆ. ಇನ್ನು ಬಾಲ ಮತ್ತು ಆಲಾಕಿನಿ ತುಂಬಾ ಹ್ಯಾಪಿಯಾಗಿ ಇರ್ತಾರೆ. ಇನ್ನು ಬಾಲ ತನ್ನ ಫ್ಯಾಕ್ಟರಿಯ ಕೆಲಸಗಳನ್ನ ಹತ್ತಿರವೇ ಇದ್ದು ಮಾಡಿಸ್ತಾ ಫೈನಲಿ ಹೊಸ ಫ್ಯಾಕ್ಟರಿಯ ಕೆಲಸಗಳೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ತಾನೆ. ಆದರೆ ಒಂದೇ ಸಾರಿ ಅಷ್ಟೊಂದು ತುಟ್ಟನ್ನು ನೋಡಿದಂತಹ ಪಾರ್ಥಿಬನ್ನ ಆಸೆ ದುರಾಸೆಯಾಗಿ ಬದಲಾಗುತ್ತೆ. ಅಂಡ್ ಆ ದುರಾಸೆ ಪಾರ್ಥಿಬನ್ನಿಂದ ಮೊದಲ ತಪ್ಪನ್ನ ಮಾಡಿಸುತ್ತೆ. ಇದರಿಂದಾಗಿ ಪಾರ್ಥಿಬನ್ ಎರಡು ಫ್ಯಾಕ್ಟರಿಗಳಲ್ಲೂ ಕೂಡ ಕ್ರ್ಯಾಕರ್ಸ್ ಪ್ರೊಡಕ್ಷನ್ ಅನ್ನು ಹೆಚ್ಚಿಸ್ತಾನೆ ಮತ್ತು ಒಂದು ಪ್ಲಾನ್ ಅನ್ನ ಆಲೋಚನೆ ಮಾಡಿ ಮತ್ತೆ ಆ ರೂಮ್ ನೊಳಗೆ ಹೋಗಿ ಆ ಜಿನ್ನನ್ನ ಕರೀತಾನೆ ಮತ್ತು ಅವನು ಮಾತಾಡ್ತಾ, ನನಗೆ ತುಂಬಾ ಸಂತೋಷವಾಗ್ತಾ ಇದೆ, ನನ್ನ ಜೀವಮಾನದಲ್ಲಿ ಇಷ್ಟೊಂದು ಗೌರವ ನನಗೆ ಯಾವತ್ತೂ ಕೂಡ ಸಿಕ್ಕಿರ್ಲಿಲ್ಲ, ನೀನು ಮಾಡಿದಂತ ಈ ಸಹಾಯಕ್ಕೆ ಕೃತಜ್ಞತೆಗಳನ್ನ ಹೇಳ್ಬೇಕನ್ನಿಸ್ತಾ ಇದೆ, ಹಾಗಾಗಿ ನನ್ನ ಜೊತೆ ಮಾತಾಡು ಅಂತ ಕರೀತಾನೆ. ಇನ್ನು ಅದಾದ ಸ್ವಲ್ಪ ಹೊತ್ತಿಗೆ ಅಜಿನ್ ಹೇಳಿದ್ನಲ್ವಾ, ಪಾರ್ಥಿಬನ್ ನೀನು ಕರೆದ್ರೆ ಬರ್ತೀನಿ ಅಂತ, ಈಗ ನಿನ್ನ ಮುಖದಲ್ಲಿ ಸಂತೋಷದ ಜೊತೆಗೆ ಏನೋ ತಿಳಿಯದಂತಹ ಉಲ್ಲಾಸವೂ ಕೂಡ ಕಾಣಿಸ್ತಾ ಇದೆ, ಸೊ ಹಾಗಾಗಿ ಅದೇನು ಅಂತ ಹೇಳು ಅನ್ನುತ್ತೆ. ಆಗ ಪಾರ್ಥಿಬನ್ ನಿನ್ನ ಸಹಾಯದಿಂದ ಮತ್ತೊಂದು ಫ್ಯಾಕ್ಟರಿಯನ್ನು ಕೂಡ ಕಟ್ಟಿಸ್ತೆ, ಆದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಕೂಡ ಬರ್ತಾ ಇದೆ, ಹಾಗಾಗಿನೇ ನಾನು ಎರಡು ಫ್ಯಾಕ್ಟರಿಗಳಲ್ಲಿ ಕ್ರ್ಯಾಕರ್ಸ್ ಪ್ರೊಡಕ್ಷನ್ ಅನ್ನು ಕೂಡ ಹೆಚ್ಚು ಮಾಡಿದ್ದೀನಿ. ಒಂದ್ ವೇಳೆ ಈ ಸಾರಿ ಕೂಡ ನೀನ್ ನನಗೆ ಹೆಲ್ಪ್ ಮಾಡಿದ್ರೆ ಹೋದ ಸಾರಿಗಿಂತ ಡಬಲ್ ಪ್ರಾಫಿಟ್ ಅನ್ನ ಪಡ್ಕೊಳ್ತೀನಿ ಅಂತಾನೆ. ಅದಕ್ಕೆ ಅಜಿನ್, ಕೇವಲ ಡಬಲ್ ಪ್ರಾಫಿಟ್ ಅಲ್ಲ, ಈ ಸಾರಿ ನಾನು ಮಾಡುವಂತ ಸಹಾಯದಿಂದ ನೀನ್ ಈ ಊರಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತನಾಗಿ ಹೋಗ್ತೀಯಾ, ಇನ್ನು ಅದೆಲ್ಲವನ್ನು ಕೂಡ ನಾನು ನಿನ್ಗೋಸ್ಕರ ಮಾಡೋದಕ್ಕೆ ರೆಡಿ, ಆದ್ರೆ ನೀನು ಕೂಡ ನನಗೋಸ್ಕರ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ ಅಂತ ಹೇಳುತ್ತೆ. ಇನ್ನು ಅದನ್ನ ಕೇಳಿದಂತ ಪಾರ್ಥಿಬನ್ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಿ, ನಿನಗೆ ಬೇಕಾಗಿದ್ದು ಕೇವಲ ಒಂದು ಹನಿ ರಕ್ತ ಮಾತ್ರ ಅಲ್ವಾ, ಅದನ್ನ ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಜಿನ್ ಜೋರಾಗಿ ನಗ್ತ, ಕೇವಲ ಒಂದು ಹನಿ ರಕ್ತ ಈ ಕೆಲಸಕ್ಕೆ ಬರೋದಿಲ್ಲ ಮತ್ತು ಆ ರಕ್ತದ ರುಚಿಯನ್ನ ನಾನು ಈಗಾಗಲೇ ನೋಡ್ಬಿಟ್ಟಿದ್ದೀನಿ ಕೂಡ, ಹಾಗಾಗಿನೇ ನಾನು ಈ ಸಾರಿ ಅದಕ್ಕೂ ಹೆಚ್ಚಿಂದನ್ನ ಕೋರ್ಕೊಳ್ತಾ ಇದ್ದೀನಿ, ಅದೇನು ಅಂದ್ರೆ ನಿನ್ನ ಹೆಂಡತಿಯನ್ನ ನನ್ನ ಹತ್ರ ತಂದು ಬಿಡು ಪಾರ್ಥಿಬನ್ ಅಂತ ಹೇಳುತ್ತೆ. ಇದನ್ನ ಕೇಳಿದಂತ ಪಾರ್ಥಿಬನ್ಗೆ ತುಂಬಾ ಕೋಪ ಬರುತ್ತೆ. ಹೀಗಾಗಿ ಅವನು, ಅಸಲ್ ನೀನ್ ಏನ್ ಕೇಳ್ತಾ ಇದೀಯ ಅನ್ನೋದು ನಿನಗೆ ಅರ್ಥವಾಗ್ತಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಅಜಿನ್, ನಿನ್ನ ಕೋರಿಕೆ ಮುಂದೆ ನನ್ನ ಕೋರಿಕೆ ತುಂಬಾ ಸಣ್ಣದು, ಒಂದ್ ವೇಳೆ ನೀನು ಇದಾಗೋದಿಲ್ಲ ಅನ್ನೋದಾದ್ರೆ ನಿನ್ನ ಆಕಾಶದವರೆಗೂ ಬೆಳೆಸಿದಂತ ನನಗೆ ಅಲ್ಲಿಂದ ಕೆಳಕ್ಕೆ ಉಳಿಸೋದು ಕ್ಷಣ ಮಾತ್ರದ ಕೆಲಸ, ಹಾಗಾಗಿ ಆಲೋಚನೆ ಮಾಡು ಅನ್ನುತ್ತೆ. ಅದಕ್ಕೆ ಪಾರ್ಥಿಬನ್, ನಾನ್ ನಿನ್ನ ಬರೋದೇ ಕೇಳಿದ್ರಿಂದಲೇ ನೀನ್ ಬಂದೆ ಅಲ್ವಾ, ಈಗ ನಾನೇ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೊರಟೋಗು ಅಂತಾನೆ. ಅದಕ್ಕೆ ಅಜಿನ್ ನಗ್ತಾ, ನನ್ನನ್ನ ಕರೆಯುವವರೆಗೂ ಮಾತ್ರ ನಿನ್ನ ನಿರ್ಣಯ ಅಪ್ಲೈ ಆಗುತ್ತೆ ಪಾರ್ಥಿಬನ್, ಆದ್ರೆ ಮತ್ತೆ ತಿರುಗಿ ವಾಪಸ್ ಹೋಗೋದು ನನ್ನ ನಿರ್ಧಾರ ಅಂತ ಹೇಳಿದ್ದರಿಂದ ಪಾರ್ಥಿಬನ್ ತುಂಬಾ ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಅಜಿನ್ ಮಾತ್ರ, ನೀನು ಇಲ್ಲಿಗೆ ಹೋದ್ರು ಕೂಡ ಮತ್ತೆ ತಿರುಗಿ ನನ್ನ ಹತ್ರ ಬರ್ಲೇಬೇಕು ಅಂತ ಹೇಳ್ತಾ ಇರುತ್ತೆ. ಹೀಗೆ ಕೆಲವು ದಿನಗಳಷ್ಟು ಕಾಲ ಅಜಿನ್ ಪಾರ್ಥಿಬನ್ ಅನ್ನ ಒಪ್ಸೋದಕ್ಕೆ ತುಂಬಾ ಟ್ರೈ ಮಾಡುತ್ತೆ, ಆದ್ರೆ ಪಾರ್ಥಿಬನ್ ಮಾತ್ರ ಹಾಗೆ ಮಾಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಹೀಗೆ ಇರ್ಬೇಕಾದ್ರೆ ಒಂದಿನ ನ್ಯೂಸ್ ಪೇಪರ್ಗಳಲ್ಲಿ ಈ ಪ್ರಕೃತಿಯಲ್ಲಿ ಹೆಚ್ಚಾಗ್ತಾ ಇರುವಂತ ವಾಯು ಮಾಲಿನ್ಯದಿಂದಾಗಿ ಎಕ್ಸೆಸಿವ್ ಪ್ರೊಡಕ್ಷನ್ ಕ್ರ್ಯಾಕರ್ಸ್ ಅನ್ನ ಬ್ಯಾನ್ ಮಾಡ್ತಾ ಇರೋದಾಗಿ ಗವರ್ಮೆಂಟ್ ಹೇಳಿಕೆಯನ್ನು ಕೊಟ್ಟಿರುತ್ತೆ. ಅದನ್ನ ಕೇಳಿದಂತ ಪಾರ್ಥಿಬನ್ ಶಾಕ್ ಆಗಿ ಮೊಟ್ಟ ಮೊದಲ ಬಾರಿಗೆ ತನ್ನೊಳಗಿನ ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಳ್ತಾನೆ. ಆನಂತರ ಅವನು ತಾನು ಓದಿದಂತ ನ್ಯೂಸ್ ಸತ್ಯನ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಅದೇ ದಿನ ಅವನು ಪಂಚಾಯಿತಿ ಆಫೀಸ್ಗೆ ಹೋದಾಗ ಅಲ್ಲೇ ಕೆಲಸ ಮಾಡುವಂತ ವ್ಯಕ್ತಿ ಪಾರ್ಥಿಬನ್ ಜೊತೆ, ಈ ಗವರ್ಮೆಂಟ್ ಬ್ಯಾನ್ ಅನ್ನ ಪ್ರಕಟಣೆ ಮಾಡಿರೋದು ಕೇವಲ ಕೆಲವು ದಿನಗಳಿಗೆ ಮಾತ್ರ ಸರ್, ನೋಡ್ತಾ ಇರಿ, ಕೆಲವೇ ದಿನಗಳಲ್ಲಿ ಈ ಸರ್ಕಾರ ಆ ಬ್ಯಾನ್ ಅನ್ನ ತೆಗೆದಾಕ್ಬಿಡುತ್ತೆ ಅಂತ ಹೇಳಿದ್ದರಿಂದ ಅದನ್ನ ಕೇಳಿದಂತ ಪಾರ್ಥಿಬನ್ಗೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ. ಹೀಗಾಗಿ ಅವನು ತನ್ನ ಫ್ಯಾಕ್ಟರಿಯಲ್ಲಿ ನ್ಯೂ ಪ್ರೊಡಕ್ಷನ್ ಅನ್ನ ಸ್ಟಾಪ್ ಮಾಡಿ ಇರುವಂತ ಸ್ಟಾಕ್ ಎಲ್ಲವನ್ನೂ ಕೂಡ ಹೊಸ ಫ್ಯಾಕ್ಟರಿ ಒಳಕ್ಕೆ ಶಿಫ್ಟ್ ಮಾಡಿಸ್ತಾನೆ. ಒಂದ್ ವೇಳೆ ಗವರ್ಮೆಂಟ್ ಏನಾದ್ರೂ ಆ ಬ್ಯಾನ್ ಅನ್ನ ತೆಗೆದು ಹಾಕಿದ್ರೆ ಮತ್ತೆ ತನ್ನ ವ್ಯಾಪಾರವನ್ನ ಶುರು ಮಾಡಬಹುದು ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಹೀಗೆ ಒಂದಷ್ಟು ದಿನಗಳು ಕಳೆದು ಹೋಗ್ತವೆ. ಅಂಡ್ ಆ ಪ್ರಾಂತ್ಯದಲ್ಲಿ ವಿಪರೀತವಾಗಿ ಮಳೆ ಬೀಳೋದಕ್ಕೆ ಶುರುವಾಗುತ್ತೆ. ಹೀಗೆ ಇರ್ಬೇಕಾದ್ರೆ ಒಂದಿನ ಮಾರ್ನಿಂಗ್ ಪಾರ್ಥಿಬನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತ ಕಾಶಿ ಪಾರ್ಥಿಬನ್ ಮನೆಗೆ ಬಂದು ಕಂಗಾಲಾಗಿ ಮಾತಾಡ್ತಾ, ಸರ್ ಹೊಸ ಫ್ಯಾಕ್ಟರಿ ಹತ್ರಕ್ಕೆ ನೀವು ಬನ್ನಿ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಲ್ಲಿ ಅತ್ಯವಸರವಾಗಿ ಕಟ್ಟಿಸಿದಂತಹ ಹೊಸ ಫ್ಯಾಕ್ಟರಿಗೆ ಫಿನಿಶಿಂಗ್ ಸರಿಯಾಗಿ ಇಲ್ಲದೆ ಹೋಗಿದ್ದರಿಂದ ವಿಪರೀತವಾಗಿ ಸುರಿತಾ ಇರುವಂತಹ ಮಳೆಗೆ ನೀರು ಫ್ಯಾಕ್ಟರಿ ಒಳಕ್ಕೆ ನುಗ್ಗಿ ಅದರಲ್ಲಿಟ್ಟಿದ್ದಂತ ಕ್ರ್ಯಾಕರ್ ಸ್ಟಾಕ್ ಎಲ್ಲವನ್ನು ಕೂಡ ನೆನೆಯುವಂತೆ ಮಾಡಿರುತ್ತೆ. ಇದರಿಂದಾಗಿ ಅದರೊಳಗಿದ್ದಂತ ಕಂಪ್ಲೀಟ್ ಪ್ರೊಡಕ್ಷನ್ ಹಾಳಾಗಿ ಹೋಗಿರುತ್ತೆ. ಅದೆಲ್ಲವನ್ನು ಕೂಡ ನೋಡಿದಂತ ಪಾರ್ಥಿಬನ್ ತುಂಬಾ ನೊಂದ್ಕೊಳ್ತಾನೆ. ಇನ್ನು ಈ ಬಗ್ಗೆ ತುಂಬಾ ಆಲೋಚನೆ ಮಾಡಿದಂತ ಅವನಿಗೆ ಇದೆಲ್ಲವೂ ಕೂಡ ಅಜ್ಜಿನ ಕೆಲಸವೇ ಅನ್ಕೊಂಡು ತಕ್ಷಣ ಅವನು ನಿಸ್ಸಹಾಯಕ ಸ್ಥಿತಿಯಲ್ಲಿ ಅಜ್ಜಿನ ಜೊತೆ ಮಾತಾಡೋದಕ್ಕೆ ಹೋಗ್ತಾನೆ. ಆಗ ಪಾರ್ಥಿಬನ್ ಜಿನ್ ಜೊತೆ, ನಾನ್ ನಿನ್ಗೆ ಏನ್ ದ್ರೋಹ ಮಾಡಿದೆ ಅಂತ ನನ್ನ ಲೈಫ್ ನ ಜೊತೆ ಈಗ ಆಟವಾಡ್ತಾ ಇದೀಯಾ, ದಯವಿಟ್ಟು ನನ್ನ ಹೆಂಡತಿಯನ್ನ ಬಿಟ್ಟು ಬೇರೆ ಏನನ್ನಾದ್ರೂ ಕೇಳು, ಬೇಕಾದ್ರೆ ನನ್ನ ದೇಹದಲ್ಲಿರುವಂತ ಇಡೀ ರಕ್ತವನ್ನ ತೆಗೆದುಕೋ ಅಂತಾನೆ. ಅದಕ್ಕೆ ಜಿನ್, ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಪಾರ್ಥಿಬನ್, ನೀನು ನಿನ್ನ ಹೆಂಡತಿಗೋಸ್ಕರ ಸಾಯೋದಕ್ಕೂ ಕೂಡ ರೆಡಿ ಇದೆಯಾ, ಆದ್ರೆ ನಿನ್ನ ಹೆಂಡತಿ ನಿನ್ನ ಅಮಾಯಕನನ್ನಾಗಿ ಮಾಡಿ ನಿನ್ನ ಮದುವೆ ಆತ್ಲು ಅನ್ನೋದೇನಾದ್ರೂ ನಿನಗೆ ಗೊತ್ತಾ ಅಂತ ಕೇಳುತ್ತೆ. ಇದರಿಂದಾಗಿ ಸಿಟ್ಟಾದಂತ ಪಾರ್ಥಿಬನ್, ನನ್ನನ್ನ ನಿನ್ನ ಅಂಕೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೀಯ ಅಂತ ಹೇಳ್ತಾನೆ. ಆಗ್ಲೇ ಜಿನ್ ಪಾರ್ಥಿಬನ್ ಜೊತೆ, ನಾನು ಹೇಳಿದ್ದು ನಿಜನೋ ಸುಳ್ಳು ಅಂತ ನಿನ್ ಗೊತ್ತಾಗ್ಬೇಕಂದ್ರೆ ಹೋಗಿ ನಿನ್ನ ಹೆಂಡತಿಯನ್ನ ಕೇಳು, ಆಗ ಕೈಲಾಶ್ ಅನ್ನುವಂತ ಹುಡುಗನೊಂದಿಗೆ ನಿನ್ನ ಹೆಂಡತಿಗೆ ಪರಿಚಯ ಇತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳುತ್ತೆ. ಇನ್ನು ಪಾರ್ಥಿಬನ್ಗೆ ತನ್ನ ಹೆಂಡತಿ ಮೇಲೆ ಸಂಪೂರ್ಣ ನಂಬಿಕೆ ಇದ್ರೂ ಕೂಡ ಈ ಜಿನ್ ಹೇಳಿದ ಮಾತುಗಳನ್ನ ಕೇಳಿ ಅದೇ ದಿನ ರಾತ್ರಿ ಅವಳ ಹತ್ರ ಮಾತಾಡ್ತಾ ಕೈಲಾಶ್ ಬಗ್ಗೆ ಕೇಳ್ತಾನೆ. ಅದನ್ನ ಕೇಳಿದಂತ ಅಲಾಕಿನಿ, ಆ ಕೈಲಾಶ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು, ಆದ್ರೂ ನಾನ್ ನಿಮ್ಗೆ ಆ ಕೈಲಾಶ್ ಬಗ್ಗೆ ಹೇಳ್ಬೇಕಂತ ಈ ಮುಂಚೆನೇ ಅನ್ಕೊಂಡಿದ್ದೆ, ಆದ್ರೆ ನಾವಿಬ್ಬರು ಈಗೀಗ ಹತ್ರವಾಗ್ತಾ ಇದ್ವಿ ಅಂತ ಟೈಮಲ್ಲಿ ಈ ವಿಷಯ ಹೇಳೋದು ಯಾಕೆ ಅನ್ಕೊಂಡು ನಾನೇ ಸುಮ್ಮನಾಗ್ಬಿಟ್ಟೆ. ಈ ಕೈಲಾಶ್ ನಮ್ಮ ಪಕ್ಕದ ಮನೆಯಲ್ಲೇ ಇರ್ತಾ ಇದ್ದ. ಚಿಕ್ಕ ವಯಸ್ಸಿನಿಂದಲೂ ನಾವಿಬ್ಬರು ಜೊತೆಯಲ್ಲಿ ಆಟವಾಡ್ಕೊಳ್ತಾ ಇದ್ವಿ. ಹಾಗೇನೆ ನಂತರ ನಾವಿಬ್ಬರು ಪ್ರೀತಿಸಿದ್ವಿ. ಆದ್ರೆ ಆಮೇಲೆ ನನಗೆ ಗೊತ್ತಾಯ್ತು ಅವನಿಗೆ ನನ್ನನ್ನು ಮದುವೆ ಆಗುವಂತಹ ಇಚ್ಛೆ ಇಲ್ಲ ಅಂತ. ಹೀಗಾಗಿ ನಾನು ಅವನನ್ನ ದೂರವಿಟ್ಟೆ. ಸೊ ಆನಂತರ ನಮ್ಮಿಬ್ಬರ ಮದುವೆ ಆಯ್ತು. ಇನ್ನು ಹೇಳ್ಬೇಕಂದ್ರೆ ಅವನಿಗೂ ನನಗೂ ಯಾವುದೇ ತರಹದ ಸಂಬಂಧವಿಲ್ಲ. ಅಂಡ್ ನಮ್ಮಿಬ್ಬರ ಮಧ್ಯೆ ಕೂಡ ಯಾವುದೇ ತರಹದ ಕ್ಲೋಸ್ ರಿಲೇಶನ್ಶಿಪ್ ಇರಲಿಲ್ಲ ಅಂತ ಹೇಳ್ತಾಳೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತಹ ಪಾರ್ಥಿಬನ್ ನಂತರ ಜಿನ್ನ ಹತ್ರಕ್ಕೆ ಬಂದು ನಿನ್ನ ಮಾತನ್ನೇ ಕೇಳಿ ನನ್ನ ಹೆಂಡತಿ ಮೇಲೆ ಡೌಟ್ ಪಟ್ಟೆ. ಇನ್ನು ಅವಳು ಕೈಲೇಶ್ ಬಗ್ಗೆ ಎಲ್ಲ ಹೇಳಿದ್ಲು. ನಮ್ಮ ಮದುವೆಗೂ ಮೊದಲೇ ಅವಳು ಅವನಿಂದ ದೂರವಾಗಿದ್ಲು. ಅಷ್ಟು ಬಿಟ್ರೆ ಅವರಿಬ್ಬರ ಮಧ್ಯೆ ಏನು ಕೂಡ ನಡೆದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಿನ್ ನಗ್ತಾ ಅವರಿಬ್ಬರು ದೂರವಾಗೋದಕ್ಕೂ ಮೊದಲು ಅವರ ದೇಹಗಳು ಎಷ್ಟು ಹತ್ತಿರವಾಗಿತ್ತು ಅನ್ನೋದನ್ನ ಹೇಳಿಲ್ವಾ ಅನ್ನುತ್ತೆ. ಅದಕ್ಕೆ ಪಾರ್ಥಿಬನ್ ಅವರಿಬ್ಬರ ಮಧ್ಯೆ ಅಂತದೇನು ಕೂಡ ನಡೆದಿಲ್ವಂತೆ, ಕೇವಲ ನೀನು ನಮ್ಮಿಬ್ಬರನ್ನ ಹೊಡೆಯೋದಕ್ಕೆ ಈ ತರದ ಸುಳ್ಳು ಆಪಾದನೆಗಳನ್ನ ಮಾಡ್ತಾ ಇದೀಯ ಅಂತ ಹೇಳ್ತಾನೆ. ಅದಕ್ಕೆ ಜಿನ್ ಹೇಳುತ್ತೆ, ನೀನ್ ನಿಜವಾಗ್ಲೂ ಅಮಾಯಕ ಪಾರ್ಥಿಬನ್, ನಿನಗೆ ಮೋಸ ಮಾಡ್ತಾ ಇರೋದು ನಾನಲ್ಲ ನಿನ್ನ ಹೆಂಡತಿ ಅಂತ ಹೇಳಿ ತುಂಬಾ ಹಿಂದೆ ಅವನ ಹೆಂಡತಿ ಆಲಾಕಿನಿ ಮತ್ತು ಅವಳ ಲವರ್ ಆದಂತಹ ಕೈಲಾಶ್ ಇಬ್ಬರು ಕೂಡ ಬೆತ್ತಲಾಗಿದ್ದಂತ ದೃಶ್ಯವನ್ನ ತೋರಿಸ್ತಾನೆ. ಅದೆಲ್ಲವನ್ನೂ ಕೂಡ ನೋಡಿದಂತ ಪಾರ್ಥಿಬನ್ ಕೋಪದಿಂದ ಉರಿದು ಹೋಗ್ತಾನೆ. ಆಗ ಜಿನ್ ಅವನ ಜೊತೆಯಲ್ಲಿ ಈಗ ಹೇಳು ಪಾರ್ಥಿಬನ್, ಈಗಲೂ ಕೂಡ ನಿನ್ನ ಹೆಂಡತಿ ಪತಿವ್ರತನೆ ಅಂತ ಕೇಳುತ್ತೆ. ಇದರಿಂದ ತುಂಬಾ ಸಿಟ್ಟಾಗಿ ಹೋದಂತ ಪಾರ್ಥಿಬನ್ ನೇರವಾಗಿ ತನ್ನ ತಂದೆ ಆದಿಬನ್ ಹತ್ರಕ್ಕೆ ಹೋಗ್ತಾನೆ ಮತ್ತು ಅಲ್ಲಿವರೆಗೂ ನಡೆದಿದ್ದೆಲ್ಲವನ್ನೂ ಕೂಡ ತನ್ನ ತಂದೆ ಹತ್ರ ಹೇಳಿ ಈಗ ಹೇಳು ಡ್ಯಾಡ್ ನಾನೇನ್ ಮಾಡ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವನ ಫಾದರ್ ಹೇಳ್ತಾರೆ, ನಾವು ಯಾರನ್ನೇ ಆಗ್ಲಿ ಕೇವಲ ಇಟ್ಕೊಳ್ಬೇಕು, ಅದ್ಬಿಟ್ಟು ಯಾವನೋ ಬಳಸಿಕೊಂಡು ಬಿಟ್ಟಿದ್ದರ ಜೊತೆ ನೀನು ಸಂಸಾರ ಮಾಡೋದು ಅಂದ್ರೆ ಏನು, ಒಂದು ಮಾತ್ರ ಜ್ಞಾಪಕ ಇಟ್ಕೋ, ನಿನ್ನತ್ರ ದುಡ್ಡಿದ್ರೆ ಈ ತರದವರನ್ನ 10 ಜನರನ್ನ ಬೇಕಾದ್ರೂ ತಂದಿಟ್ಕೊಳ್ಬಹುದು. ಒಂದ್ ವೇಳೆ ನಿನ್ನತ್ರ ದುಡ್ಡೇ ಇಲ್ದೆ ಹೋದ್ರೆ ಕೊನೆಗೆ ಇವಳು ಕೂಡ ನಿನ್ನತ್ರ ಇರದೆ ಹೋಗ್ತಾಳೆ. ಹಾಗಾಗಿ ನನ್ನ ಮಾತನ್ನ ಕೇಳಿ ನಿನ್ನ ಹೆಂಡತಿಯನ್ನ ಆ ಜಿನ್ಗೆ ಕೊಟ್ಬಿಡು ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ಪಾರ್ಥಿಬನ್ ತುಂಬಾ ಆಲೋಚನೆ ಮಾಡಿ, ಹಾಗಾದ್ರೆ ಊರವರು ನಿನ್ನ ಹೆಂಡತಿ ಇಲ್ಲಿ ಅಂತ ಕೇಳಿದ್ರೆ ನಾನೇನ್ ಹೇಳಿ ಡ್ಯಾಡ್ ಅಂತ ಕೇಳಿದಾಗ ಅದಕ್ಕೆ ಅವನ ಫಾದರ್ ನನ್ನ ಹೆಂಡತಿ ನನ್ನ ಬಿಟ್ಟು ಓಡೋಗ್ಬಿಟ್ಲು ಅಂತ ಹೇಳು ಅಂತಾನೆ. ಆದ್ರೆ ಇದನ್ನ ಕೇಳಿದಂತ ಪಾರ್ಥಿಬನ್ ಹಾಗಾದ್ರೆ ನನ್ನ ತಾಯಿಯನ್ನ ನಿನ್ನ ಹೆಂಡತಿ ವಿಷಯದಲ್ಲೂ ಕೂಡ ಹೀಗೆ ಮಾಡ್ದ ಅಂತ ಕೇಳ್ಬಿಡ್ತಾನೆ. ಅದಕ್ಕೆ ಅವನ ಫಾದರ್ ಹೇಳ್ತಾರೆ, ಈಗ ನೀನು ಒಳ್ಳೆಯದು ಕೆಟ್ಟದ್ದರ ನಡುವಿನ ಸೆಂಟರ್ ಲೈನ್ ಅಲ್ಲಿ ನಿಂತ್ಕೊಂಡಿದೀಯ. ಆ ದಿನ ನಿನ್ನ ಸ್ಥಾನದಲ್ಲೇ ನಾನಿದ್ದೆ, ನನಗೇನ್ ಅನ್ಸುತ್ತೋ ಅದನ್ನೇ ಮಾಡಿದೆ. ಹಾಗಾಗಿ ಈಗ ನಿನ್ನ ಟೈಮು, ನಿನಗೇನ್ ಅನ್ಸುತ್ತೋ ಅದನ್ನೇ ಮಾಡು ಅಂತ ಹೇಳ್ತಾನೆ. ಇನ್ನು ತುಂಬಾ ಆಲೋಚನೆ ಮಾಡಿದಂತ ಪಾರ್ಥಿಬನ್ಗೆ ಗೌತಮ ಮಹರ್ಷಿ ಹಾಲಿಗೆ ಶಾಪವನ್ನ ಕೊಟ್ಟು ಆಕೆ ನಕ್ಕಲ್ಲಾಗಿ ಮಾಡಿದಂತ ಕಥೆ ಜ್ಞಾಪಕಕ್ಕೆ ಬರುತ್ತೆ. ಅಷ್ಟು ದೊಡ್ಡ ತಪಸ್ವಿಯಾದಂತ ಗೌತಮ ಮಹರ್ಷಿಯೇ ತಪ್ಪು ಮಾಡಿದಂತ ಹೆಂಡತಿಗೆ ಶಿಕ್ಷೆಯನ್ನು ವಿಧಿಸಿರ್ಬೇಕಾದ್ರೆ ಕೇವಲ ಒಬ್ಬ ಸಾಧಾರಣ ಮನುಷ್ಯನಾದಂತ ನಾನು ಯಾವ ಲೆಕ್ಕ ಅಂತ ಅನ್ಕೊಳ್ತಾನೆ ಮತ್ತು ತನ್ನ ಹೆಂಡತಿಯನ್ನ ಜಿನ್ನತ್ರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ಪ್ಲಾನ್ ಆಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಅದೇ ದಿನ ರಾತ್ರಿ ತನ್ನ ಹೆಂಡತಿ ಅಲಾಕಿನಿಯ ಜೊತೆ ಮಾತಾಡ್ತಾ ನಮ್ಮಿಬ್ಬರ ಮದುವೆ ಕೆಟ್ಟ ಗಳಿಗೆಯಲ್ಲಿ ನಡೆದಿದೆಯಂತೆ. ಹಾಗಾಗಿನೇ ನಮ್ಮಿಬ್ಬರ ಮಧ್ಯೆಯೂ ಕೂಡ ಆರಂಭದಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಿದ್ವು, ಆದ್ರೆ ಈಗ ಫ್ಯಾಕ್ಟರಿಯಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಉಟ್ಕೊಂಡಿದ್ದಾವೆ ಅಂತ ಒಬ್ಬ ಸ್ವಾಮೀಜಿ ಹೇಳಿದ್ದಾರೆ. ಹಾಗಾಗಿ ನಾವು ಇದರಿಂದ ಹೊರಕ್ಕೆ ಬರಬೇಕಾದ್ರೆ ಪರಿಷ್ಕಾರವಾಗಿ ನಾಳೆ ಬೆಳಿಗ್ಗೆ 4 ಗಂಟೆಗೆ ಒಳ್ಳೆ ಮುಹೂರ್ತವಿದೆಯಂತೆ. ಹಾಗಾಗಿ ಅದೇ ಟೈಮ್ಗೆ ಸರಿಯಾಗಿ ನಾವಿಬ್ರು ಅದೇ ಫ್ಯಾಕ್ಟರಿಯಲ್ಲಿ ಮತ್ತೆ ಮದುವೆ ಆಗ್ಬೇಕು ಅಂತ ಹೇಳ್ದ. ಇದರಿಂದ ನಿನಗೇನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಕೇಳ್ತಾನೆ. ಆದ್ರೆ ಗಂಡನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಂತಹ ಹೆಂಡತಿ ಅಲಾಕಿನಿ ಇದೆಲ್ಲವೂ ಕೂಡ ನಮ್ಮಿಬ್ಬರ ಒಳ್ಳೆದೇ ಕಲ್ವ ಮಾಡ್ತಾ ಇರೋದು. ಹಾಗಾಗಿ ನಾಳೆ ಬೆಳಿಗ್ಗೆ ಸ್ವಾಮೀಜಿ ಹೇಳಿದಂತೆ ನಾವಿಬ್ರು ಮತ್ತೆ ಮದುವೆ ಆಗೋಣ ಅಂತ ಹೇಳ್ತಾಳೆ. ಹೀಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ 4 ಗಂಟೆಗೆಲ್ಲ ಪಾರ್ಥಿಬನ್ ಮತ್ತು ಅವನ ಹೆಂಡತಿ ಅಲಾಕಿನಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಇಬ್ಬರು ಕೂಡ ಫ್ಯಾಕ್ಟರಿ ಹತ್ರಕ್ಕೆ ಸೇರಿಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಪಾರ್ಥಿಬನ್ ತನ್ನ ಹೆಂಡತಿಯನ್ನ ಆ ಜಿನ್ ಮಾತಾಡುವಂತ ರೂಮ್ ನೊಳಗೆ ಕರ್ಕೊಂಡೋಗಿ ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ನೀನ್ ಇಲ್ಲೇ ಇರು, ಈ ಮದುವೆ ರಹಸ್ಯವಾಗಿ ನಡಿಬೇಕಾಗಿರೋದ್ರಿಂದ ಆ ಪೂಜಾರಿಯನ್ನ ನಾನು ಅರ್ಜೆಂಟ್ ಆಗಿ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಅಲ್ಲಿಂದ ಹೊರಕ್ಕೆ ಹೊರಟು ಹೋಗ್ತಾನೆ. ಇನ್ನು ಪಾರ್ಥಿಬನ್ನ ಹೆಂಡತಿ ಅಲಾಕಿನಿ ಅದೇ ರೂಮ್ ನಲ್ಲಿ ತನ್ನ ಗಂಡ ಬರ್ತಾನೆ ಅಂತ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮಲ್ಲಿ ಆ ಜಿನ್ ನಾನು ಹೇಳ್ದಂತೆ ನಿನ್ನ ಹೆಂಡತಿಯನ್ನ ಹೊಸ ಮದುವೆ ಹೆಣ್ಣಿನಂತೆ ಕರ್ಕೊಂಡು ಬಂದಿದ್ದಕ್ಕಾಗಿ ನನಗೆ ತುಂಬಾ ಸಂತೋಷವಾಗಿದೆ ಪಾರ್ಥಿಬನ್ ಅಂತಾನೆ. ಇನ್ನು ಆ ವಾಯ್ಸನ್ನ ಕೇಳಿದಂತ ಅಲಾಕಿನಿ ತುಂಬಾ ಭಯಪಡ ತಡುತ್ತಾಳೆ. ಅದೇ ಟೈಮಲ್ಲಿ ಅವಳ ಸುತ್ತಲೂ ವೃತ್ತಾಕಾರವಾಗಿ ಬೆಂಕಿ ಹೊತ್ಕೊಳ್ಳುತ್ತೆ. ಅದೇ ಟೈಮಲ್ಲಿ ಪಾರ್ಥಿಬನ್ ಅಲ್ಲಿಗೆ ಬರುತ್ತಲೇ ಅವನ ಹೆಂಡತಿ ಅವನ ಜೊತೆಯಲ್ಲಿ ಇದೆಲ್ಲ ಏನ್ರಿ ಅಸಲು, ಇದ್ರೊಳಗೆ ಏನ್ ನಡೀತಾ ಇದೆ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ತಾಳೆ. ಅದಕ್ಕೆ ಪಾರ್ಥಿಬನ್ ನೀನ್ ನನಗೆ ಸುಳ್ಳನ್ನ ಹೇಳ್ಬಿಟ್ಟೆ, ನೀನು ಮತ್ತು ಆ ಕೈಲಾಶ್ ಇಬ್ರು ಕೂಡ ಜೊತೆಯಲ್ಲಿ ಬೆತ್ತಲಾಗಿದ್ದನ್ನ ನನಗೆ ಹೇಳಲೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಲಾಕಿನಿ ಅಯ್ಯೋ ನಾನ್ ನಿಮ್ಗೆ ಹೇಗೆ ಹೇಳಿ, ಅವತ್ ರಾತ್ರಿ ಫಸ್ಟ್ ಟೈಮ್ ನಾವಿಬ್ರು ಒಂದಾದಾಗ ನಮ್ಮ ಬೆಡ್ನ ಮೇಲೆ ರಕ್ತದ ಕಲೆಗಳಾಗಿತ್ತು, ಅದನ್ನ ನೀವು ನೋಡ್ಲಿಲ್ವಾ, ಯಾರೋ ಏನೋ ಹೇಳ್ಬಿಟ್ರು ಅಂತ ಹೇಳಿದವರ ಮಾತುಗಳನ್ನ ಕೇಳಿ ಈಗ 2 ಪ್ರಾಣಗಳನ್ನ ತೆಗೆಯೋದಕ್ಕೆ ಹೊರಟಿದ್ದೀರಿ. ಈಗ ನನ್ನ ಹೊಟ್ಟೆಯಲ್ಲಿ ನಮ್ಮ ಮಗು ಬೆಳೀತಾ ಇದೆ, ನಾನೀಗ ಪ್ರೆಗ್ನೆಂಟ್ ಅಂತಾಳೆ. ಅದನ್ನ ಕೇಳಿದಂತ ಪಾರ್ಥಿಬನ್ಗೆ ವಿಷಯ ಎಲ್ಲವೂ ಕೂಡ ಅರ್ಥವಾಗಿ ಈ ಜಿನ್ ಹೇಳಿದ್ದೆಲ್ಲವನ್ನೂ ಕೂಡ ಕೇಳಿ ನಾನು ಮೋಸ ಹೋಗ್ಬಿಟ್ಟೆ, ಹಾಗಾಗಿ ನನ್ನನ್ನ ಕ್ಷಮಿಸ್ಬಿಡು ಅಲಾಕಿನಿ ಅಂತ ಅಳತೊಡಗ್ತಾನೆ. ಹಾಗೇನೆ ದಯವಿಟ್ಟು ನನ್ನ ಹೆಂಡತಿಯನ್ನ ಬಿಟ್ಬಿಡು ಅಂತ ಆ ಜಿನ್ನನ್ನ ಕೇಳಿಕೊಳ್ತಾನೆ. ಆದ್ರೆ ಜಿನ್ ತನ್ನ ಜೊತೆಯಲ್ಲೇ ಅಲಾಕಿಯನ್ನು ಕೂಡ ಮಾಯ ಮಾಡಿ ಅವಳನ್ನ ಕರ್ಕೊಂಡು ಹೊರಟು ಹೋಗ್ತಾನೆ. ಇದರಿಂದಾಗಿ ಪಾರ್ಥಿಬನ್ ತುಂಬಾ ನೊಂದ್ಕೊಳ್ತಾ ಗೋಳಾಡ್ತಾನೆ. ನಂತರ ಅವನು ಅದೇ ಸ್ಥಿತಿಯಲ್ಲಿ ತನ್ನ ಫಾದರ್ ಹತ್ರಕ್ಕೆ ಬರ್ತಾನೆ. ಆಗ ಆದಿ ಬಂದ ತನ್ನ ಮಗನ ಜೊತೆ ಕೆಲಸವೆಲ್ಲವೂ ಕೂಡ ಮುಗಿದಾಯ್ತಾ, ತಕ್ಷಣ ಮನೆಗೆ ಹೋಗಿ ಸ್ನಾನ ಮಾಡು, ನಿನಗೆ ಇಟ್ಕೊಂಡಿದ್ದಂತ ದರಿದ್ರವೆಲ್ಲವೂ ಕೂಡ ಹೊರಟೋಯ್ತು ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ಪಾರ್ಥಿಬನ್ ತುಂಬಾ ಕೋಪದಿಂದ ಅಲ್ಲಿದ್ದಂತ ತಲೆದಿಂಬನ್ನ ತೆಗೆದುಕೊಂಡು ತನ್ನ ತಂದೆಯ ಮುಖಕ್ಕೆ ಅತಿ ಮಿಡಿದು ಅವನನ್ನ ಕೊಂದು ಹಾಕ್ತಾನೆ. ಆನಂತರ ತನ್ನ ಮನೆಗೆ ವಾಪಸ್ ಬಂದಂತ ಪಾರ್ಥಿಬನ್ ಮನೆಯೆಲ್ಲ ಖಾಲಿಯಾಗಿರೋದನ್ನ ನೋಡ್ತಾನೆ. ತನ್ನ ಹೆಂಡತಿ, ಮಗು, ತನ್ನ ತಂದೆ ಎಲ್ಲರನ್ನೂ ಕೂಡ ಕಳೆದುಕೊಂಡು ಮತ್ತೆ ಒಬ್ಬಂಟಿಯಾಗಿ ಹೋಗ್ತಾನೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತಹ ತನ್ನ ಹೆಂಡತಿ ಮತ್ತು ಮಗುವಿನ ಸಾವಿಗೆ ನಾನೇ ಕಾರಣ ಅನ್ಕೊಂಡು ಮತ್ತೆ ಫ್ಯಾಕ್ಟರಿ ಹತ್ರಕ್ಕೆ ಹೋಗಿ ಮತ್ತು ಆ ಜಿನ್ ತನ್ನತ್ರ ಮಾತಾಡಿದಂತ ರೂಮ್ ನೊಳಕ್ಕೆ ಹೋಗಿ ನೇಣನ್ನ ಬಿಗಿದುಕೊಂಡು ಸೂಸೈಡ್ ಮಾಡ್ಕೊಳ್ತಾನೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತಹ ಅಜಯ್ನ ಫ್ರೆಂಡ್ ವಿಕ್ರಮ್, ನಮ್ಮ ಊರಿಗೆ ಇಷ್ಟೊಂದು ಘೋರವಾದ ಫ್ಲಾಶ್ ಬ್ಯಾಕ್ ಇದೆ ಅಂದ್ರೆ ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪಕ್ಕದಲ್ಲೇ ಇದ್ದಂತ ನಂದ, ಊರಲ್ಲಿರುವಂತ 10 ಜನ 10 ತರ ಮಾತಾಡ್ಕೊಂಡು ಕ್ರಿಯೇಟ್ ಮಾಡಿದಂತ ಕಥೆಗಳಿವು, ಇನ್ನು ಅವರೆಲ್ಲ ಇವನ್ನ ದೆವ್ವಗಳು ಭೂತಗಳು ಅಂತಾರೆ, ಈ ಅಜಯ್ ಮಾತ್ರ ಅದನ್ನ ಜಿನ್ ಅಂತಿದ್ದಾನೆ ಅಂತಾನೆ. ಅದಕ್ಕೆ ವಿಕ್ರಮ್, ಹಾಗಾದ್ರೆ ಫ್ಯಾಕ್ಟರಿ ಎಲ್ಲಿದೆ ಬ್ರೋ ಅಂದಾಗ ಅದಕ್ಕೆ ಅಜಯ್ ಹೇಳ್ತಾನೆ, ನಾವೀಗ ಆರಾಮಾಗಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರುವಂತ ಪ್ಲೇಸೇ ಆ ಫ್ಯಾಕ್ಟರಿ ಅಂತಾನೆ. ಇದರಿಂದಾಗಿ ಅವರ ಕುಡಿದ ಮತ್ತೆಲ್ಲವೂ ಕೂಡ ಸರ್ರನ್ನೇ ಇಳಿದು ಹೋಗುತ್ತೆ. ಅಂಡ್ ಆಗಲೇ ಅವರು ತಂದಿದ್ದಂತ ಲಾಟಿನ್ ಕೂಡ ಸಡನ್ ಆಗಿ ಆಫ್ ಆಗಿ ಹೋಗುತ್ತೆ. ಇನ್ನು ಇದರಿಂದಾಗಿ ಅವರೆಲ್ಲರೂ ಕೂಡ ಫ್ಯೂಸ್ ಗಳು ಎಗರುವುದಂತೆ ಭಯಪಡ್ತಾ ಇರಬೇಕಾದ್ರೆ ಆ ಫ್ಯಾಕ್ಟರಿ ಒಳಗಿದ್ದಂತ ಒಂದು ಲೈಟ್ ಆನ್ ಆಗುತ್ತೆ, ಅದು ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ. ಸೊ ಅದನ್ನ ನೋಡ್ತಾ ಇವರೆಲ್ಲರೂ ಕೂಡ ಎದುರುಕೊಳ್ತಾ ಇರಬೇಕಾದ್ರೆ ತುಂಬಾ ಸುಂದರವಾಗಿದ್ದಂತ ಆ ಲಾಕಿನಿ ಭಯಂಕರವಾದಂತ ದೇವದ ರೂಪದಲ್ಲಿ ಆ ಫ್ಯಾಕ್ಟರಿಯಲ್ಲಿ ಪ್ರತ್ಯಕ್ಷವಾಗ್ತಾಳೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಥಿಬನ್ ಲೈಫ್ ಅಲ್ಲಿ ನಡೆದಂತಹ ವಿಷಯದ ಬಗ್ಗೆ ಈ ಫ್ಯಾಕ್ಟರಿಯಲ್ಲಿ ಕುಡಿಯೋದಕ್ಕೆ ಬಂದಿದ್ದಂತಹ ಈ ಅಜಯ್ಗೆ ಹೇಗೆ ಗೊತ್ತು, ಇನ್ನು ಈ ಕತೆಗೆ ಅಜಯ್ಗೆ ಏನ್ ಸಂಬಂಧ, ಅಸಲು ಈ ಅಜಯ್ ತನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಅದೇ ಫ್ಯಾಕ್ಟರಿಗೆ ಯಾಕೆ ಕರ್ಕೊಂಡು ಬಂದ, ಹಾಗೇನೆ ಆ ಫ್ಯಾಕ್ಟರಿಗೆ ಆದಿಲಕ್ಷ್ಮಿ ಫೈರ್ ವರ್ಕ್ಸ್ ಅಂತ ಯಾಕೆ ಹೆಸರಿದೆ, ಅಸಲು ಈ ಆದಿಲಕ್ಷ್ಮಿ ಅಂದ್ರೆ ಯಾರು, ಇನ್ನು ಈ ಜಿನ್ ಅದೇ ಫ್ಯಾಕ್ಟರಿಯಲ್ಲಿ ಇರೋದಕ್ಕೆ ಏನು ಕಾರಣ, ಅಂಡ್ ಅದಕ್ಕೂ ಕೂಡ ಒಂದು ಸ್ಟೋರಿ ಇದೆಯಾ, ಒಂದ್ ವೇಳೆ ಇರೋದಾದ್ರೆ ಆ ಕತೆ ಏನು, ಈ ತರದ ಹಲವಾರು ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗ್ಬೇಕು ಅಂದ್ರೆ ತಂತಿರಂ ಚಾಪ್ಟರ್ 2 ಗೋಸ್ಕರ ವೆಯ್ಟ್ ಮಾಡಲೇಬೇಕು. ನಮಸ್ಕಾರ.